ಶ್ರಿಯಪತ್ಯೇ ನಿತ್ಯಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ತೆ ಪ್ರಲಯರಚನಾಶೀಲ ವಪುಷೇ ನಮೋ ಶೇಷಾಂ ನಾಯಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಅಂತರ್ಯಾಮ್ಯಧಿ ದೈವಾದಿಷು ತದ್ಧರ್ಮ ವಿಪದೇಶಾತ್ ಓಂ ವಾರಣಾಸಿಯ ವಿದ್ವದ್ಗೋಷ್ಠಿಯನ್ನು ಕೆಲವರು ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿರ್ಬೋದು. ಅಲ್ಲಿ ವಿಷಯ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಅದು ಈ ಆರ್ ಎಸ್ ಎಸ್ನವರು ಆಯೋಜಿಸಿದ ಒಂದು ವಾಕ್ಯಾರ್ಥಗೋಷ್ಠಿ. ನಮ್ಮ ಸಾಂಪ್ರದಾಯಿಕ ಶಾಸ್ತ್ರಗಳು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಉಳಿಯುತ್ತದೆ ಅನ್ನೋ ಭರವಸೆ ಅವರಿಗಿಲ್ಲ. ಅದು ಸತ್ಯ. ಅದು ಹೀಗಾಗಿ ಪ್ರಾಚೀನ ಗುರುಕುಲಗಳಲ್ಲಿ ಏನು ಶಾಸ್ತ್ರಪಾಠ ನಡೀತದೋ ಹೀಗೆ, ಅದರಿಂದ ಮಾತ್ರ ಶಾಸ್ತ್ರದ ಸಂರಕ್ಷಣೆ ಸಾಧ್ಯ ಅಂದ್ಕೊಂಡು ಅವರು ಒಂದು ಸಂಸ್ಥೆಯನ್ನು ಆಯೋಜನೆ ಮಾಡಿ ಅದರ ಅಡಿಯಲ್ಲಿ ಎಲ್ಲ ಗುರುಕುಲಗಳನ್ನು ತರಬೇಕು, ಅಲ್ಲಿ ಅಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಸಂಭಾವನೆ ನೀಡಬೇಕು ಅನ್ನೋ ಯೋಜನೆಯಿಂದ ಒಂದು ಹೊಸ ಸಂಸ್ಥೆಯನ್ನು ಏರ್ಪಡಿಸಿದ್ದಾರೆ. ಅದರ ವತಿಯಿಂದ ಪ್ರಾಚೀನ ಗುರುಕುಲದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ವಾಕ್ಯಾರ್ಥಗೋಷ್ಠಿ ಅಂತ ಅಲ್ಲಿ ಒಂದು ಶಾಸ್ತ್ರದ ವಿಷಯವನ್ನು ಅನುವಾದ ಮಾಡಬೇಕು, ವಿದ್ವಾಂಸರು ಪ್ರಶ್ನೆ ಕೇಳಬೇಕು, ಅದಕ್ಕೆ ಉತ್ತರ ಕೊಡಬೇಕು ಹಾಗೆ ಅಂತ. ನಾನು ಅಲ್ಲಿಯ ಸಂಸ್ಕೃತ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ರಾಜಾರಾಮ ಶುಕ್ಲ ಅವರ ವಿಶೇಷ ಕರೆಯ ಮೇರೆಗೆ ವಿದ್ವಾಂಸನಾಗಿ ಹೋಗಿದ್ದೆ. ವಿದ್ವಾಂಸರ ಅನುವಾದ ಅಲ್ಲಿ ಇರಲಿಲ್ಲ, ಆದರೆ ವಿದ್ವಾಂಸರಿಗೆ ಅಂತ ಅನುವಾದ ಕೊಟ್ಟಿದ್ದು ನನಗೆ ಮಾತ್ರ. ಅದು ಆ ಲೋಕಲ್ನ ಕೆಲವು, ನಾನು ಸಾಧಾರಣ ಒಂದು 7-8 ವರ್ಷಗಳವರೆಗೆ ಅಲ್ಲಿಗೆ ನ್ಯಾಯಾಮೃತ ಕಾರ್ಯಶಾಲಾ ನಡೀತಾ ಇತ್ತು 10 ದಿವಸ, ಅದಕ್ಕೆ ಹೋಗ್ತಾ ಇದ್ದೆ. ಹೀಗಾಗಿ ನನ್ನ ಪಾಠದ ಶೈಲಿ ಅಲ್ಲಿರುವ ಕೆಲವರಿಗೆ ಹಿಡಿಸಿತ್ತು. ಅವರೆಲ್ಲ ಒತ್ತಾಯ ಮಾಡಿ ಹರಿದಾಸ್ ಭಟ್ರದ್ದು ಅನುವಾದ ಆಗಬೇಕು ಅಂತ ಹೇಳಿದ್ದಕ್ಕೆ ನನ್ನ ಅನುವಾದಕ್ಕೆ ಇಟ್ಟಿದ್ದರು ಅದನ್ನು. ನಾನು ದ್ವೈತಾದ್ವೈತದ ಚರ್ಚೆ ಬೇಡ ಅಂದ್ಕೊಂಡು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮೂರೂ ದರ್ಶನಗಳಲ್ಲಿ ತಮಸ್ಸು ಒಂದು ಪ್ರತ್ಯೇಕ ದ್ರವ್ಯ ಅಂತ ಅಂಗೀಕಾರ ಮಾಡಿದ್ದಾರೆ. ಇದನ್ನು ಅಪೋಸ್ ಮಾಡುವವರು ತಾರ್ಕಿಕರು ಮಾತ್ರ. ಸೊ ನನ್ನ ಟಾರ್ಗೆಟ್ಟು ತಾರ್ಕಿಕರು. ನಾವು 3 ಜನ ಫ್ರೆಂಡ್ ಇವಾಗ, ದ್ವೈತಾದ್ವೈತ ವಿಶಿಷ್ಟಾದ್ವೈತ ಅಂದ. ಅಲ್ಲಿ ಅದ್ವೈತದ ಸಂಖ್ಯೆನೇ ಹೆಚ್ಚಿದ ಕಡೆ ಇದ್ದಿದ್ದರಿಂದ ಈ ವಿಷಯವನ್ನು ಆರಿಸಿಕೊಂಡಿದ್ದೆ. ಆದರೂ ತರ್ಕದಲ್ಲಿ ಬಲವಾದ ನಿಷ್ಠೆ ಇದ್ದ ಕೆಲವು ವಿದ್ವಾಂಸರಿದ್ದರು. ತರ್ಕಶಾಸ್ತ್ರದ ಪ್ರಮೇಯವನ್ನು ಅಲ್ಲಗಳೆಯೋದು ಅಂದರೆ ಹೇಗೆ, ಅದು ವ್ಯಾಸ್ತೀರ್ಥರು ಅಂತ ಆದಮೇಲೆ ನಾವು ನೋಡ್ಕೋಬೇಕು ಅಂತ ಒಂದು ಚಾಲೆಂಜ್ ರೀತಿಯಿಂದ ಪ್ರಶ್ನೆಗಳು ನಡೆಯಿತು. ಸೊ ನಾನು ತುಂಬ ಮುಖ್ಯವಾದ ಕೆಲವು ಅಂಶಗಳನ್ನು ಗುರುತಿಸಿಕೊಂಡು ಹೋಗಿದ್ದೆ, ಅದನ್ನು ಅಲ್ಲಿ ವಿಚಾರ ಮಾಡಬೇಕು ಅಂತ. ವ್ಯಾಸ್ತೀರ್ಥರ ಕೆಲವು ಪಾಯಿಂಟ್ಸು ತರ್ಕದ ಮೇಲೆ ಹೇಗೆ ಅಟ್ಯಾಕ್ ಇದೆ ಅಂತ. ಅದರಲ್ಲಿ ಒಂದೆರಡನ್ನು ಮಾತ್ರ ಹೇಳೋಕ್ಕಾಯಿತು. ಪ್ರಶ್ನೆ ಕೇಳೋದೇ ಅವರದ್ದು ಬಲವಾದ ಉದ್ದೇಶ ಆಗಿತ್ತು, ವಿಷಯ ಮುಂದಕ್ಕೆ ಹೋಗಲಿಲ್ಲ. ತಮಸ್ಸು ಅನ್ನೋದು ತೇಜಸ್ಸಿನ ಅಭಾವ ಅಂತ ತಾರ್ಕಿಕರ ಸ್ಟ್ಯಾಂಡು. ಬೆಳಕು ಇಲ್ಲದೇ ಇರೋದೇ ತಮಸ್ಸು ಅಂತ. ಅಲ್ಲಿಗೆ ತಮಸ್ಸು ಅನ್ನೋದು ಅಭಾವ ಒಂದು ಪದಾರ್ಥ ಅಂತ ತಾರ್ಕಿಕರಂತಾರೆ. ಆದರೆ ನಾವು ಆಚಾರ್ಯರ ಸಿದ್ಧಾಂತ, ನಮ್ಮ ಸಿದ್ಧಾಂತ, ತಮಸ್ಸು ಬೆಳಕು ಹೇಗೆ ಒಂದು ದ್ರವ್ಯನೋ ತಮಸ್ಸು ಒಂದು ದ್ರವ್ಯ ಅಂತ. ಅದಕ್ಕೆ ಮುಖ್ಯವಾಗಿ ಶಾಸ್ತ್ರದ ಆಧಾರ ಕೊಡೋದು ಛಾಯಾಯಾಮ್ ಸಂಗೃಹೀತಾಯಾಮ್ ಚಿಂತಯಾಮಾಸ ಮಾರುತಿ ಅಂತ. ರಾಮಾಯಣದಲ್ಲಿ ಹನುಮಂತ ಸಮುದ್ರೋಲ್ಲಂಘನೆಯನ್ನು ಮಾಡುವಾಗ ಅವನ ನೆರಳನ್ನು ಸಿಂಹಿಕೆ ಸೆಳೆದಳು ಅಂತ. ನೆರಳು ಅಂದರೆ ಕತ್ತಲು. ಕತ್ತಲನ್ನು ಸೆಳೀಬೇಕಾದರೆ ಅದೊಂದು ಮೂರ್ತ ದ್ರವ್ಯ ಆಗಿರಬೇಕು, ಅಭಾವವನ್ನು ಎಳೆಯಕ್ಕೆ ಬರಲ್ಲ. ಆದ್ದರಿಂದ ಕತ್ತಲು ಒಂದು ದ್ರವ್ಯ ಅಂತ ಮೊದಲನೇ ಒಂದು ಶಾಸ್ತ್ರದ
ಆಧಾರವನ್ನು, ಇಂಥ ಎರಡು ಮೂರು ಆಧಾರಗಳನ್ನು ಕೊಟ್ಟಿದ್ದಾರೆ ವ್ಯಾಸತೀರ್ಥರು. ನೈಯಾಯಿಕರು ಕತ್ತಲು ಒಂದು ಪದಾರ್ಥ ಅಂತ ಯಾಕೆ ಅಲ್ಲಗಳೀತಾರೆ ಅಂದರೆ, ಕತ್ತಲು ಒಂದು ದ್ರವ್ಯ ಆಗಿದ್ದರೆ, ಇದ್ರ ಥರ ಒಂದು ದ್ರವ್ಯ ಆಗಿದ್ದರೆ, ಈ ದ್ರವ್ಯಗಳೆಲ್ಲ ಕತ್ತಲಲ್ಲಿ ಕಾಣಿಸಲ್ಲ. ಯಾವುದೇ ಮೂರ್ತ ವಸ್ತುಗಳು ಕತ್ತಲಿದ್ದಾಗ ಕಾಣಿಸಲ್ಲ, ಅದು ಕಾಣಿಸ್ಬೇಕಾದ್ರೆ ಬೆಳಕಿರಬೇಕು. ಸೊ ಬೆಳಕಿನ ಸಹಾಯಿ ಇದ್ದರೆ ಯಾವುದು ಕಾಣಿಸುತ್ತೋ ಅದು ದ್ರವ್ಯ ಅಂತ ಅವರ ಸ್ಟ್ಯಾಂಡು. ಇದು ಅಬ್ಸರ್ವೇಷನಿಂದ ಈ ಲಾನ್ನ ಅವರು ಫಾರ್ಮ್ ಮಾಡಿದರು. ಬೆಳಕಿನ ಸಹಕಾರದಿಂದ ಕಾಣುವ ವಸ್ತು ದ್ರವ್ಯ ಅಂತ. ಕತ್ತಲು ಬೆಳಕಿನ ಸಹಾಯ ಇದ್ದರೆ ಕಾಣಿಸೋದೇ ಇಲ್ಲ, ಅದು ದ್ರವ್ಯ ಅಲ್ಲ. ಈ ಅವರೇ ಫ್ರೇಮ್ ಮಾಡಿದ ಒಂದು ನಿಯಮಕ್ಕೆ ವಿರುದ್ಧವಾದ್ದರಿಂದ, ಈ ನಿಯಮ ವಯೋಲೇಟ್ ಆಗತ್ತೆ, ಆದ್ದರಿಂದ ತಮಸ್ಸು ದ್ರವ್ಯ ಅಲ್ಲ ಅಂತ ಅವರ ಸ್ಟ್ಯಾಂಡು. ಇದಕ್ಕೆ ಪ್ರತಿಯಾದ ಒಂದು ಅಟ್ಯಾಕನ್ನು ವ್ಯಾಸತೀರ್ಥರು ಮಾಡಿದ್ದಾರೆ. ನೋಡಿ, ನೀವೊಂದು ಅಬ್ಸರ್ವೇಷನಿಂದ ನಿಯಮ ಕಾಯಿನ್ ಮಾಡಿದ್ದೀವಿ, ನಾನೊಂದು ಅಬ್ಸರ್ವೇಷನಿಂದ ನಿಯಮ ಕಾಯಿನ್ ಮಾಡ್ತೇನೆ. ಏನು, ನಮ್ಮ ಕಣ್ಣುಗಳೆಲ್ಲ ಬೆಳಕಿದ್ದರೆ ಮಾತ್ರ ವಸ್ತುಗಳನ್ನು ಐಡೆಂಟಿಫೈ ಮಾಡುತ್ತೆ, ಕತ್ತಲಿದ್ದರೆ ಕಣ್ಣು ಯಾವುದನ್ನೂ ಗುರುತಿಸೋದಿಲ್ಲ. ಹಾಗಾದರೆ ಕಣ್ಣಿಗೆ ಒಂದು ನಿಯಮವನ್ನು ಹೇಳೋಣ, ಯಾವುದು ಬೆಳಕಿನಲ್ಲಿ ವಸ್ತುಗಳನ್ನು ಗ್ರಹಿಸ್ತದೋ ಅದು ಕಣ್ಣು. ಸರಿತಾನೆ, ನೈಯಾಯಿಕರ ನಿಯಮ, ಯಾವುದು ಬೆಳಕಿನಲ್ಲಿ ಕಾಣಿಸುತ್ತೋ ಅದು ದ್ರವ್ಯ, ಕತ್ತಲು ಬೆಳಕಿನಲ್ಲಿ ಕಾಣಿಸಲ್ಲ, ದ್ರವ್ಯ ಅಲ್ಲ. ಯಾವುದು ಬೆಳಕಿದ್ದಾಗ ಪದಾರ್ಥಗಳನ್ನು ಗ್ರಹಿಸ್ತದೋ ಅದು ಕಣ್ಣು, ಬೆಳಕಿಲ್ಲದೆ ಪದಾರ್ಥವನ್ನು ಗ್ರಹಿಸಿದರೆ ಅದು ಕಣ್ಣಲ್ಲ, ಅಲ್ಲಿಗೆ ಗೂಬೆಗೆ ಕಣ್ಣಿಲ್ಲ. ಹೇಳ್ತೀರಾ? ಆದರೆ ಗೂಬೆಗೂ ಕಣ್ಣಿದೆ ಅನ್ನೋದು ನಮಗೆ ಅನುಭವ ಸಿದ್ಧ. ಆದ್ದರಿಂದ ನಮ್ಮ ರೂಲ್ಸನ್ನು ಮಾಡಿಫೈ ಮಾಡ್ತೀವಿ ಹೊರತು, ಈ ರೂಲ್ಸಿಗೆ ಅನುಗುಣವಾಗಿ ಗೂಬೆಗೆ ಕಣ್ಣೇ ಇಲ್ಲ ಅಂತ ತೀರ್ಮಾನಕ್ಕೆ ಬರಲ್ಲ. ಅಂದ ರೂಲ್ಸು ಅನುಭವಕ್ಕೆ ಅನುಗುಣವಾಗಿರಬೇಕು, ಅನುಭವವನ್ನು ಮೀರುವ ರೂಲ್ಸ್ ರೂಲ್ಸ್ ಆಗಲ್ಲ. ಕತ್ತಲಿನ ಬೆಳಕಿನಂತೆ ಕತ್ತಲೂ ಒಂದು ದ್ರವ್ಯ ಅಂತ ನಮಗೆ ಅನುಭವ ಸಿದ್ಧ ಆದಾಗ, ಯಾಕೆ ಅನುಭವ ಸಿದ್ಧ? ಕಪ್ಪಗಿದೆ ಕತ್ತಲು ಅಂತೀರಿ. ಕಪ್ಪಗೆ ಅಂದರೆ ಬಣ್ಣ, ಬಣ್ಣ ಇರೋದು ಯಾವುದಕ್ಕೆ? ದ್ರವ್ಯಕ್ಕೆ. ಹೀಗೆ ನಮಗೆ ಕಪ್ಪು ಬಣ್ಣ ಇರುವ ಕತ್ತಲು ಅಂತ ಅನುಭವ ಇರುವಾಗ, ಕತ್ತಲನ್ನು ದ್ರವ್ಯ ಅಲ್ಲ ಅಂತ ನಿಮ್ಮ ರೂಲ್ಸ್ಗೆ ವಿರುದ್ಧವಾದ್ದರಿಂದ ತೆಗೆದುಹಾಕಕ್ಕೆ ಬರಲ್ಲ ಅಂತ. ಇದು ಫಸ್ಟ್ ಪಾಯಿಂಟ್. ಇದು ಇದ್ರ ಬಗ್ಗೆ ಏನೇನೋ ಪ್ರಶ್ನೆಗಳು ಬಂತು, ಸುಮ್ಮನೆ ಕೊಂಕು ಪ್ರಶ್ನೆಗಳದು, ಅನಾವಶ್ಯಕ, ಅದನ್ನು ನೀವು ಅದರಲ್ಲಿ ನೋಡ್ಬೋದು. ಇವಿಷ್ಟು ಒಂದು ಪಾಯಿಂಟನ್ನು ನಾನು ಅವರ ಮುಂದೆ ಹೇಳಿದೆ, ಆಯಿತಾ? ಇನ್ನೊಂದು ಪಾಯಿಂಟ್ ತುಂಬ ಜಟಿಲವಾಗಿದೆ, ಅದು ವ್ಯಾಸತೀರ್ಥರು ತರ್ಕತಾಂಡವಲ್ಲಿ ಹೇಳಿರೋದು, ಅದಕ್ಕೆ ಸುಮಾರು ಒಂದು 15-20 ನಿಮಿಷ ಬೇಕಾಗತ್ತೆ ನಾನು ವಿವರಿಸಿರೋದು. ಇದು ವ್ಯಾಸತೀರ್ಥರು ತಾರ್ಕಿಕರನ್ನು ಅಟ್ಯಾಕ್ ಮಾಡೋಕ್ಕೆ ಬಳಸುವ ಪ್ರತಿ ತರ್ಕಗಳು ಇದು ಅಂತ ಶ್ರೀಕೃಷ್ಣ. ಹೌದು, ಉತ್ಪತ್ತಿ ನೋಡ್ರಿ, ಬೆಕ್ಕಿದ್ರೆ ಇಲಿ ಬರಲ್ಲ, ಬೆಕ್ಕು ಆಚೆ ಹೋಯ್ತು ಅಂದರೆ ಇಲಿ ಹೊರಗೆ ಬರುತ್ತೆ, ಬೆಳಕಿದ್ರೆ ಕತ್ತಲು ಬರಲ್ಲ, ಬೆಳಕು ಆಚೆ ಹೋಯ್ತು ಅಂದರೆ ಕತ್ತಲು ಬರುತ್ತೆ. ಬೆಳಕು ಒಂದು ದ್ರವ್ಯ, ಕತ್ತಲು ಒಂದು ದ್ರವ್ಯ, ಆ ಬೆಳಕಿಗೆ ವಿರುದ್ಧವಾದ ದ್ರವ್ಯ ಕತ್ತಲು. ಸೊ ಬೆಳಕಿದ್ರೆ ಅದು ಬರಲ್ಲ, ಆದ್ದರಿಂದ ಕತ್ತಲಲ್ಲಿ ದೀಪವನ್ನು ಮುಂದೆ ಮುಂದಕ್ಕೆ ತೆಗೆದುಕೊಂಡು ಹೋದಂತೆಯೇ ಮುಂದೆ ಬೆಳಕಾಗತ್ತೆ, ಹಿಂದೆ ಕತ್ತಲಾಗತ್ತೆ. ಯಾಕೆ? ಹಿಂದುಗಡೆ ದೀಪ ಇಲ್ಲ, ದೀಪ ಇಲ್ಲದೇ ಇದ್ದರೆ ಕೊಳ್ಳೆ ಕತ್ತಲು ಆವರಿಸುತ್ತೆ. ಹಾಂ, ಅದೇ ಉತ್ಪತ್ತಿ. ಸೋರ್ಸ್ ಅಲ್ಲ ನೋಡಿ, ಬೆಳಕಿಗೆ ಸೋರ್ಸು ಇಳು ಅಂತ ದೀಪ ಸೂರ್ಯ ಅಂತನ್ಬೇಡ್ರಿ. ಪ್ರತಿಯೊಂದು ಪದಾರ್ಥಗಳು ಕೂಡ ನೈಯಾಯಿಕರ ಸಿದ್ಧಾಂತದ ಪ್ರಕಾರ ಪರಮಾಣು ಮೂಲ, ಪರಮಾಣು ದ್ವೆಣುಕ ಅದಕ್ಕಿಂತ ದೊಡ್ಡದು. ಹಾಗೆ ಕತ್ತಲಿಗೂ ಸೋರ್ಸು, ಕತ್ತಲಿನ ಪರಮಾಣು, ಅದರಿಂದ ದ್ವೆಣುಕ ತ್ರೆಣುಕ ಹೀಗೆ ಡೆವಲಪ್ ಆಗ್ತಾ ಬರುತ್ತೆ. ಅದು ಸ್ಥೂಲದಲ್ಲಿ ನೋಡಿದಾಗ
ಬೆಳಕಿ ನೋಡಿ, ದೀಪದಿಂದ ಬೆಳಕು ಹರಿದು ಬರ್ತದೆ, ಆಯಿತಾ? ಹಾಗೆ ದೀಪದಲ್ಲಿ ಬೆಳಕಿನ ಅಂಶಗಳು ಇದೆ, ಸ್ಥೂಲ ಅಂಶಗಳು ಇದೆ. ದೀಪ ಇಲ್ಲದೇ ಇದ್ದ ದೀಪ ಇರುವಲ್ಲೂ ಕತ್ತಲಿನ ಅಣುಗಳಿದೆ. ದೀಪ ಇದ್ದಾಗಲೂ ಹಾಂ, ಯಾಕೆಂದರೆ ನೋಡಿ ಕತ್ತಲಿದೆ ಅಂತ ಇಟ್ಕೊಳ್ಳಿ, ಸಿನಿಮಾ ಥಿಯೇಟ್ರಲ್ಲಿ ಫುಲ್ಲು ಬ್ಲ್ಯಾಕ್ ಮಾಡ್ತಾನೆ ಅವನು, ಸೆಕೆ ಆಗುತ್ತೋ ಇಲ್ಲ ನಿಮಗೆ? ಸೆಕೆ ಅಂದರೆ ಬಿಸಿ, ಬಿಸಿ ಅಂದರೆ ಬೆಂಕಿ, ಬೆಂಕಿ ಅಂದರೆ ತೇಜಸ್ಸು. ಸೊ ಕತ್ತಲು ಕೋಣೆಯಲ್ಲೂ ಕೂಡ ತೇಜಸ್ಸು ಇರಬೇಕು. ಸೊ ತೇಜಸ್ಸಿನ ಅಣುಗಳಿದೆ, ಅದು ದೀಪ ಬಂದಾಗ ಆ ಅಣುಗಳು ಚದುರಿಬಿಡ್ತವೆ, ದೀಪ ಹೋದಾಗ ಅದು ಒಟ್ಟಾಗ್ತವೆ. ಹೀಗೆ ಈ ನೀರು ಕದಡಿ ಬಿಡುತ್ತೆ ಮಳೆಗಾಲದಲ್ಲಿ, ಒಂದು 10 ನಿಮಿಷ ಬಿಟ್ಟರೆ ಅದು ತಿಳಿಯಾಗತ್ತೆ, ಮಣ್ಣೆಲ್ಲ ಅಡಿಗೆ ಹೋಗುತ್ತೆ. ಹಾಗೆ ಇಲ್ಲಿ ಆ ಕತ್ತಲಿಗೆ ಕತ್ತಲನ್ನು ಆರಂಭ ಮಾಡುವ ಅಣುಗಳು ಬೆಳಕಿನಲ್ಲಿ ಚದುರುತ್ತವೆ, ಕತ್ತಲು ಹೋದ ಕೂಡಲೇ ಒಟ್ಟು ಸೇರ್ತವೆ. ಅಲ್ಲಲ್ಲ, ಅಭಿವ್ಯಕ್ತಿ ಅಲ್ಲ, ಫಾರ್ಮ್ ಒಂದರಿಂದ. ಹಾಂ ಹಾಂ ಅಲ್ಲಿ ಮಾಡ ಕಾಶಿ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಸಂವಾದ. ಅಥ ಮತಂ, ಸರಿ ತಾನೇ, ಅದೇನಾ ಸರಿಯಾ ಇಲ್ವಾ, ಇನ್ನೂ ಹಿಂದಕ್ಕೆ ಇದೆಯಾ? ಎಂಬತ್ತೊಂಬತ್ತು ಹೌದು. ರಮಣಂ ನಾತಿಯತ್ನಸ್ಯ, ಆ ಅನುವ್ಯಾಖ್ಯಾನ ಓದಿದ್ದೇವೆ ಅಲ್ವಾ? ಸುಧಾನು ಆಯ್ತಾ? ಹಾಂ, ಏತತ್ ಪರಿಹಾರತ್ವೇನ ಗೂಢಾಭಿಸಂಧಿ ಅಧಿಕರಣಾರ್ಥಮಾಹ ಇತಿ ಚೇದಿತಿ ಇತಿ ಚೇತ್ ಸರ್ವ ನಿಯಮಃ ಯಸ್ಯ ಕಸ್ಮಾನ್ನ ಶಕ್ಯತೆ ಇತಿ ಚೇತ್. ಆದ್ದರಿಂದ ನಿಯಮನ ಅನ್ನೋದು ಪ್ರಯತ್ನ ಸಾಧ್ಯ, ಆದ್ದರಿಂದ ಪ್ರಯತ್ನ ಮಾಡುವ ಪರಮಾತ್ಮನಿಗೆ ಚಿತ್ತವಿಕ್ಷೋಭ ಆಗೋದರಿಂದ ಸರ್ವಾಂತರ್ಯಾಮಿಯಾಗಿ ನಿಯಾಮಕನಾದ ಪರಮಾತ್ಮನಿಗೆ ಸುಖ ಇರೋದಕ್ಕೆ ಸಾಧ್ಯ ಇಲ್ಲ. ಇತಿ ಚೇತ್, ಹೀಗಂದರೆ ನಾ ಸರ್ವ ನಿಯಮ ಯಸ್ಯ ಕಸ್ಮಾನ್ನ ಶಕ್ಯತೆ, ಯಸ್ಯ ಯಾವ ಪರಮಾತ್ಮನಿಗೆ ಸರ್ವ ನಿಯಾಮಕತ್ವ ಬುದ್ಧಿ ನಿಯಾಮಕತ್ವ ಇದೆಯೋ ಅವನಿಗೆ ಎಲ್ಲವನ್ನೂ ನಿಯಂತ್ರಣ ಇರೋದು, ನಿಯಂತ್ರಣದಲ್ಲಿ ಇಟ್ಟಿರೋದು. ಕಸ್ಮಾನ್ನ ಯುಜ್ಯತೆ, ನಮ್ಮ ಥರ ಹೊರಗಡೆಯಿಂದ ಕೆಲಸ ಮಾಡಿಸೋದಲ್ಲ, ಒಳಗಡೆ ಇದ್ದು ಬುದ್ಧಿಯನ್ನು ಪ್ರೇರಣೆ ಮಾಡೋದಾದ್ರಿಂದ ಅವನಿಗೆ ಶ್ರಮದಾಯಕ ಅಲ್ಲ. ತತ್ರೇದಮುತ್ತರಂ ಇತಿ ಶೇಷಃ ಇತಿ ಚೇತ್, ಆದಮೇಲೆ ತತ್ರ ಇದಮುತ್ತರಂ ಅಂತ ಇಟ್ಕೊಳ್ಳಿ. ಯಸ್ಯ ಪರಮೇಶ್ವರಸ್ಯ ಸರ್ವ ನಿಯಮಃ ಸರ್ವಾಂತರ್ಯಾಮಿತ್ವಂ, ಸರ್ವ ನಿಯಮಃ ಅನ್ನೋದಕ್ಕೆ ಅರ್ಥ ಸರ್ವಾಂತರ್ಯಾಮಿತ್ವಂ ಅಸ್ತಿ, ತಸ್ಯ ಕಸ್ಮಾತ್ ನ ಶಕ್ಯತೆ ರಮಣಂ ಇತಿ ಪ್ರಕೃತಂ. ನ ಶಕ್ಯತೆ ಅಂತ ಅಷ್ಟೇ ಇದೆ, ಏನು ನ ಶಕ್ಯತೆ? ರಮಣಂ ಕಥಂ ನ ಶಕ್ಯತೆ, ಅವನು ಅಂತರ್ಯಾಮಿ ಆದ್ದರಿಂದ, ಒಳಗಣೆ ನಿಯಾಮಕನಾದ್ದರಿಂದ ಅವನಿಗೆ ಸುಖ ಇಲ್ಲದೇ ಇರಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಸುಖ ಇದ್ದೇ ಇದೆ. ಏತಾಮಾಶಂಕಾಂ ಪರಿಹರ್ತುಂ ಸರ್ವಾಂತರ್ಯಾಮಿತ್ವಂ ಇಹ ಹೇತುತಯಾ ಉಚ್ಯತೆ ಇತಿ ಭಾವಃ
ಅವನಿಗೆ ಸುಖ ಇಲ್ಲ. ಹಿಂದಿನ ಸೂತ್ರದಲ್ಲಿ ಅಂತರಹ ಅನ್ನೋದರಿಂದ ಸುಖ ಇದೆ ಅಂತ ಹೇಳಿದೆ, ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಅಂತರ್ಯಾಮಿ ಅಧಿಕರಣ ಇದೆ. ಅವನು ನಿಯಾಮಕ ಅಂದರೆ ಹೊರಗಡೆ ಅಲ್ಲ, ಅಂತರ್ಯಾಮಿಯಾಗಿ ನಿಯಾಮಕ, ಆದ್ದರಿಂದ ಸುಖ ಇರಬಹುದು. ನಾನು ಏತತ್ ಪಿಣ್ಯಾಕಯಾಚನಾರ್ಥಂ ಗತಸ್ಯ ಖಾರೀ ತೈಲದಾನಮಿವ ಯತ್ ಆದಿತ್ಯಾದಿ ನಿಯಾಮಕಸ್ಯ ಚಿತ್ತವಿಕ್ಷೇಪ ಸಂಭವೇನ ರಮಣಂ ನಯುಜ್ಯತೆ ಇತ್ಯುಕ್ತೆ ಸರ್ವ ನಿಯಾಮಕತ್ವಮುಕ್ತಂ ತಥೋ ಹಿ ಅತಿಶಯೇನ ಚಿತ್ತವಿಕ್ಷೇಪಾತ್ ರಮಣ ಅನುಪಪತ್ತಿಃ ಇತ್ಯತಃ ಅಭಿಪ್ರಾಯಂ ಉದ್ಘಾಟಯತಿ ಸ್ವಾತ್ಮನೇತಿ. ಇಲ್ಲಿ ಗೂಢಾಭಿಸಂಧಿ ಅಂತ ಹಿಂದಿನ ಉತ್ತರ, ಅಂದರೆ ಆಚಾರ್ಯರು ಅವನು ಅಂತರ್ಯಾಮಿ ಆದ್ದರಿಂದ ಅವನಿಗೆ ದುಃಖ ಇಲ್ಲ, ಸುಖವೇ ಇದೆ ಅಂತಂದರು. ಇದಂ ಪಿಣ್ಯಾಕಯಾಚನಾರ್ಥಂಗತಸ್ಯ ಖಾರೀ ತೈಲದಾನ ವಿವಾ ಅಂತ ಟೀಕಾಚಾರ್ಯರು ಒಂದು ಗಾದೆಯನ್ನು ಉಲ್ಲೇಖ ಮಾಡ್ತಾರೆ. ತತ್ವನಿರ್ಣಯದಲ್ಲಿ ಬಂದಿದೆ, ಪಿಣ್ಯಾಕಯಾಚನಾರ್ಥಂಗತಸ್ಯ ಪಿಶಾಚಸ್ಯ ಖಾರೀ ತೈಲಯಾದಾನ ವಿವಾ ಅಂತ. ಅದನ್ನು ಇಲ್ಲಿ ಇಟ್ಕೊಂಡ್ರೆ ಒಂದು ಪಿಶಾಚಿ ಹೊಟ್ಟೆ ಹಸಿದು ಒಬ್ಬ ಎಣ್ಣೆ ವ್ಯಾಪಾರಿ ಹತ್ರ, ನೀನು ಅಂದರೆ ಎಣ್ಣೆ ವ್ಯಾಪಾರಿ ಅಂದರೆ ಅವನು ಇದಿಟ್ಟಿದ್ದಾನೆ ಯಾವುದು ಯಂತ್ರ, ಹಾಂ ಎಣ್ಣೆ ಮಾಡುವ ಯಂತ್ರ ಇಟ್ಕೊಂಡಿದ್ದಾನೆ, ನನಗೊಂದಿಷ್ಟು ಹಿಂಡಿ ಕೊಡು ಅಂತ ಹೇಳಿದ್ರಂತೆ. ಹಿಂಡಿ ಕೊಡಲ್ಲ ಅಂದ ಅವನು, ಚೌಕಾಶಿ ಅವನು ಕೊಡಲ್ಲ ಅಂದ. ಕೊಡಲ್ಲ ಅಂದಿದ್ದಕ್ಕೆ ಅವನ ಮನೆಗೆ ಅವನಿಗೆ ಸಿಕ್ಕಾಪಟ್ಟೆ ಪೀಡಿ ನೀಡಿತು. ಜ್ಯೋತಿಷಿಗಳ ಹತ್ರ ಕೇಳ್ದ, ನಂಗೆ ಇಷ್ಟೊಂದು ತೊಂದರೆ ಬರ್ತಾಯಿದೆ, ನಿಂಗೆ ಪಿಶಾಚಿ ಹಿಡಿದಿದೆ ಅಂದರು, ಏನು ಮಾಡಬೇಕು ಅಂದರು. ಅದಕ್ಕೆ ಒಂದು ಡಬ್ಬ ಎಣ್ಣೆ ಕೊಡಬೇಕು ಅಂದರು. ಒಂದಿಷ್ಟು ಹಿಂಡಿ ಕೇಳಿದ್ದು ಪಿಶಾಚಿ, ಕೊಡಲ್ಲ ಅಂದಿದ್ದಕ್ಕೆ ಒಂದು ಡಬ್ಬ ಎಣ್ಣೆ ಕೊಡಬೇಕಾಗಿತ್ತು ಅವನು. ಪಿಣ್ಯಾಕ ಯಾಚನಾರ್ಥಂಗತಸ್ಯ, ಪಿಣ್ಯಾಕ ಅಂದರೆ ಹಿಂಡಿ ಚರಟ, ಅದನ್ನು ಕೇಳೋಕ್ಕೆ ಬಂದ ಪಿಶಾಚಿಗೆ ಖಾರೀ ತೈಲ, ಖಾರಿ ಅಂದರೆ ಒಂದು ಪರಿಮಾಣ, ಅದು ನಿಮ್ಮದು ಕೆ ಜಿ ಒ ಗಿ ಜಿ ಅಂತಿದೆಯಲ್ಲ ಹಾಗೆ, ಅಷ್ಟು ತೈಲದಾನವನ್ನು ಹೇಗೆ ಕೊಟ್ಟರೋ ಆ ಥರ ಆಯಿತು ನಿಮ್ಮ ಕತೆ. ನಾವು ಹಿಂದಿನ ಅಧಿಕರಣದಲ್ಲಿ ಅಂತರಹ ಚಕ್ಷುಸ್ಸಿನಲ್ಲಿ ಆದಿತ್ಯನಲ್ಲಿ ಒಳಗಡೆ ಇದ್ದು ಸುಖ ಪಡ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳಿದೆವು. ಅದರ ಮೇಲೆ ಅಬ್ಜೆಕ್ಷನ್ ರೈಸ್ ಮಾಡಿದಿರಿ ನೀವು, ನೀವು ಆದಿತ್ಯನಂಥ ದೊಡ್ಡ ವ್ಯಕ್ತಿಯನ್ನು ನಿವನೆ ಮಾಡಬೇಕಾದ್ರೆ ಭಗವಂತನಿಗೆ ಚಿತ್ತ ವಿಕ್ಷೋಭ ಆಗತ್ತೆ, ಅವನಿಗೆ ದುಃಖ ಬರುತ್ತೆ ಅಂತ. ಅದಕ್ಕೆ ನೀವು ಇಲ್ಲಿ ಹೇಳ್ತಾ ಇದ್ದೀರಿ ಉತ್ತರ, ಬರೇ ಆದಿತ್ಯ ಕಣ್ಣುಗಳಿಗೆಲ್ಲ, ಎಲ್ಲರಿಗೂ ಅಂತರ್ಯಾಮಿ ಅಂತ. ಎರಡಕ್ಕೆ ಅವನಿಗೆ ಚಿತ್ತ ವಿಕ್ಷೋಭ ಆಗೋದಾದರೆ ಎಲ್ರಿಗೂ ಅಂತರ್ಯಾಮಿ ಆದರೆ ಮತ್ತಷ್ಟು ಚಿತ್ತ ವಿಕ್ಷೋಭ ಬಂತು, ಇದೇನು ಉತ್ತರ ನಿಮ್ಮದು ಅಂತ. ನೀವು ಎರಡರಲ್ಲಿ ಅವನಿಗೆ ಚಿತ್ತ ವಿಕ್ಷೋಭ ಆಗತ್ತೆ ಅಂತ ಪ್ರಶ್ನೆಗೆ ಎರಡು ಮಾತ್ರ ಅಲ್ಲ, ಎಲ್ರಿಗೂ ನಿಯಾಮಕ ಅಂದರೆ ಪಿಣ್ಯಾಕದ ಬದಲು ಖಾರೀ ತೈಲವನ್ನು ಕೊಟ್ಟಂತೆ ಇನ್ನಷ್ಟು ಚಿತ್ತ ವಿಕ್ಷೋಭ ಬರಬೇಕು ಹೊರತು ನಮ್ಮ ಪ್ರಶ್ನೆಗೆ ಏನು ಉತ್ತರ ಸಿಕ್ತು ಅನ್ನೋ ಆಕ್ಷೇಪಕ್ಕೆ ಗೂಢಾಭಿಸಂಧಿ ಆಚಾರ್ಯರು ಒಳಗಡೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೋ ಅದನ್ನು ಇಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ ಮುಂದಿನ ಅನುವ್ಯಾಖ್ಯಾನದಲ್ಲಿ. ಏನದು ಅಂದರೆ ಸ್ವಾತ್ಮನ ಅನಿಯತಂ ವಸ್ತು ಪ್ರತೀಪಂ ಹ್ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾ ಶಕ್ತ್ಯಾದಿ ಕಥಮಾತ್ಮ ಪ್ರತೀಪಕಂ. ನಮಗೆ ಮತ್ತೊಬ್ಬರನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ತೊಂದರೆ ಬರೋದು ಅಂದರೆ ಸ್ವಾತ್ಮನ ಅನಿಯತಂ ವಸ್ತು, ನಮ್ಮ ಅಧೀನದಲ್ಲಿ ಅವನು ಇಲ್ಲ. ತಿಂಗಳಿಗೆ ಸಂಬಳಕ್ಕೆ ಸೈನ್ ಹಾಕೋದು ನಾವು, ಆದರೆ ನೀವು ಹಾಕದಿದ್ರೆ ಅವನು ಕೋರ್ಟಿಗೆ ಹೋಗ್ತಾನೆ, ಹಾಕಬೇಕಾದ್ದು.
ಆದ್ದರಿಂದ ನಮ್ಮ ಕೆಳಗಡೆ ಕೈ ಕೆಳಗಡೆ ಕೆಲಸಕ್ಕೆ ಇರುವವರು ನಮ್ಮ ಅಧೀನರಲ್ಲ. ಅವನು ಬೆಳಿಗ್ಗೆ ಬರ್ತಾನೆ, ಪ್ರತಿಜ್ಞೆ ಮಾಡ್ಕೊಂಬರ್ತಾನೆ, ಇವತ್ತು ನಮ್ಮ ಮ್ಯಾನೇಜರ್ ಏನೇ ಹೇಳ್ತಾರೋ ಅದಕ್ಕೆ ಅಪೋಸ್ ಮಾಡ್ತೀನಿ ನಾನು ಅಂತ. ನೀವೇನು ಮಾಡೋಕ್ಕೂ ಆಗಲ್ಲ, ಅವನ ಕೆಲಸ ನೀವು ಮಾಡಬೇಕು ಹೊರತು ಅವನ ಕೆಲಸ ಅವನು ಮಾಡಲ್ಲ. ಹೀಗೆ ನಮ್ಮಿಂದ ಅನಿಯತವಾದ, ನಮ್ಮ ಕಂಟ್ರೋಲಿಗೆ ಇಲ್ಲದ ವಸ್ತುವನ್ನು ನಮಗೆ ನಿಯಮನೆ ಮಾಡಬೇಕಾದರೆ ಪ್ರತೀಪಂ, ನಮಗೆ ವಿರುದ್ಧವಾಗಿರ್ತದೆ ಅದು, ಅದು ಕಷ್ಟ ಆಗುತ್ತೆ. ಆದರೆ ಭಗವಂತ ಹಾಗಲ್ಲ, ಎಲ್ಲವೂ ಅವನ ಕಂಟ್ರೋಲಲ್ಲೇ ಇದೆ. ಗುಂಡಿಗೆ ಬೀಳು ಅಂದರೆ ಬೀಳಬೇಕು, ಏಳು ಅಂದರೆ ಏಳಬೇಕು. ಒಳಗಡೆ ಇದ್ದು ಪ್ರೇರಣೆ ಮಾಡುವವನೇ ಅವನು. ಅಂದರೆ ಎಲ್ಲವೂ ಅವನ ಅಧೀನದಲ್ಲಿ ಇರೋದರಿಂದ ಅದನ್ನು ನಿಯಂತ್ರಣ ಮಾಡೋದು ಅವನಿಗೆ ಶ್ರಮದ ಕೆಲಸ ಅಲ್ಲ ಅಂತ ಈ ಸೂತ್ರದ ಅರ್ಥ. ಸ್ವಾತ್ಮನ ಅನಿಯತಂ ವಸ್ತು, ನಮ್ಮ ನಿಯಮನಕ್ಕೆ ನಿಯಂತ್ರಣಕ್ಕೆ ಒಳಗಾಗದ ವಸ್ತು, ಪ್ರತೀಪಂ ನಮಗೆ ವಿರುದ್ಧ ಆಗತ್ತೆ. ಆತ್ಮನಃ ಪ್ರತೀಪಂ ಭವೇತ್, ನಮಗೆ ವಿರುದ್ಧ ಆಗುವ ಚಾನ್ಸ್ ಇದೆ. ಸ್ವಾಧೀನ ಸತ್ತಾಶಕ್ತಿಯಾದಿ, ಸ್ವ ಅಂದರೆ ಪರಮಾತ್ಮ, ಪರಮಾತ್ಮನ ಅಧೀನವಾದ ಸತ್ತ, ಈ ವಸ್ತು ಇರಬೇಕಾದರೂ, ಈ ವಸ್ತುವಿನಲ್ಲಿ ಶಕ್ತಿ ಇರಬೇಕಾದರೂ ಅದು ಪರಮಾತ್ಮನ ಅಧೀನ. ಶಕ್ತಿಯಾದಿ, ಶಕ್ತಿ ಉಳ್ಳ ವಸ್ತುವು, ಕಥಂ ಆತ್ಮ ಪ್ರತೀಪಕಂ, ಇಂಥ ವಸ್ತು ಪರಮಾತ್ಮನಿಗೆ ವಿರುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವನಿಗೆ ನಿಯಮನ ಶ್ರಮದಾಯಕ ಅಲ್ಲ. ಏನೇಳಿ ದೇವರಿಗೆ ಮಾಡಬೇಕು ಅಂತಲೇ ಪರಮಾತ್ಮ ಸಂಕಲ್ಪ, ಅವ್ರು ಗಂಟು ತುಂಬಬೇಕಲ್ಲ. ಹಾಗೆ ಯತ್, ಇದರ ಅರ್ಥ ಬಿಡಿಸ್ತಾರೆ ಟೀಕಾಕೃತ್ಪಾದರು. ಯದ್ವಸ್ತು ಸ್ವಾತ್ಮನ, ಮೂಲದಲ್ಲಿದೆ ಅದಕ್ಕೆ ಅರ್ಥ ದೇವದತ್ತೇನ. ಸ್ವಾತ್ಮನ ಅನ್ನೋದು ಎಕ್ಸು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಹಾಕಿದರು ದೇವದತ್ತೇನ. ಅನಿಯತಂ ಅನ್ನೋದಕ್ಕೆ ಅರ್ಥ ದೇವದತ್ತ ಅನಧೀನ, ಸತ್ತಾ ಪ್ರತೀತಿ ಪ್ರವೃತ್ತಿಕಂ, ಅದರ ಸತ್ತ, ಅದರ ಪ್ರತೀತಿ, ಅದರ ಪ್ರವೃತ್ತಿ ಅವನ ಅಧೀನ ಅಲ್ಲ. ತದೇವ ಆತ್ಮನಃ, ಮೂಲದಲ್ಲಿದೆ ಅದಕ್ಕೆ ಅರ್ಥ ದೇವದತ್ತಸ್ಯ ಪ್ರತೀಪಂ ಅನ್ನೋದಕ್ಕೆ ಅರ್ಥ ಚಿತ್ತ ವಿಕ್ಷೇಪಕಂ ಭವೇತ್ ಇತಿ ಹಿ ದೃಷ್ಟಂ. ಅವನ ಮನೆಯಲ್ಲಿ ಒಂದು ಎತ್ತು ಕಟ್ಟಿದ್ದಾನೆ, ಅವನು ಹೇಳ್ದಂಗೆ ಕೇಳೋದಿಲ್ಲ ಅದು, ಮೂಗುದಾರ ಹಾಕದಿದ್ದರೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು. ಅದು ಅವನ ನಿಯಂತ್ರಣದಲ್ಲಿ ಇಲ್ಲದೇ ಇರೋದರಿಂದ ಅದನ್ನು ತಾನು ಹೇಳಿದಂಗೆ ಕೇಳಿಸಬೇಕಾದ್ರೆ ಅವನು ಕಷ್ಟಪಡಬೇಕು. ಇದಂತೂ ಜಗತ್ ಈಶ್ವರಾಧೀನ ಸತ್ತಾಧಿಕಂ, ಈ ಜಗತ್ತಿನ ಸತ್ತ, ಪ್ರತೀತಿ, ಪ್ರವೃತ್ತಿ ಮೂರೂ ಕೂಡ ಭಗವಂತನ ಅಧೀನ. ತತ್ಕಥಂ ತಸ್ಯ ಚಿತ್ತ ವಿಕ್ಷೇಪಕಂ ಭವೇತ್. ಇದು ಅನುವ್ಯಾಖ್ಯಾನಕ್ಕೆ ಅರ್ಥ. ಅಥವಾ ಯದಿ ಇದಂ, ಯದಿ ಇದಂ ಯಸ್ತು ವಿಶ್ವಂ ಸ್ವಾತ್ಮನ ಈಶ್ವರೇಣ ಅನಿಯತಂ ಸ್ಯಾತ್, ಅಂದರೆ ತದಧೀನ ಸತ್ತಾಧಿಕಂ ನ ಸ್ಯಾತ್ ತರ್ಹೇವ ಆತ್ಮನಃ ಪರಮೇಶ್ವರಸ್ಯ ಪ್ರತೀಪಂ ಭವೇತ್ ನ ಚೈವಂ ಇತಿ ಯೋಜ್ಯಂ. ಹಿಂದೆ ದೇವದತ್ತ ಎಂಬ ವ್ಯಕ್ತಿಯನ್ನು ತಗೊಂಡು ಅವನಿಗೆ ಸತ್ತಾ ಪ್ರತೀತಿಗಳು ಅವನ ಅಧೀನ ಅಲ್ಲದೇ ಇರೋದರಿಂದ ನಿಯಂತ್ರಣ ಕಷ್ಟ ಅಂತ ಅರ್ಥ ಮಾಡಿದರು. ಇವಾಗ ದೇವದತ್ತ ಬೇಡ, ಯಹ ಅಂದರೆ ಪರಮಾತ್ಮ, ಪರಮಾತ್ಮನ ನಿಯಂತ್ರಣದಲ್ಲಿ ಇದರ ಸತ್ತಾದಿಗಳು ಇಲ್ಲದೇ ಇದ್ದರೆ
ಅದರ ನಿಯಮನ ಅವನಿಗೆ ಚಿತ್ತವಿಕ್ಷೋಭಕ್ಕೆ ಕಾರಣವಾಗ್ತಿತ್ತು. ಆದರೆ ಎಲ್ಲವೂ ಅವನ ನಿಯಂತ್ರಣದಲ್ಲಿದೆ. ಇಲ್ಲಿ ದೇವದತ್ತ ಬರೋದೇ ಇಲ್ಲ. ಇದು ಎರಡನೇ ವ್ಯಾಖ್ಯಾನ. ನ ರಾಜಾದಿವತ್ ನಿಯಾಮಕತ್ವ ಮಾತ್ರಂ ಅಂತರ್ಯಾಮಿತ್ವಂ ಅಪಿ ತರ್ಹಿ ಸತ್ತಾಪ್ರದತ್ವಂ ಸತ್ತಾದಿಪ್ರದತ್ವಂ ಇತ್ಯುಕ್ತಂ ಭವತಿ. ಅವನ ಅಂತರ್ಯಾಮಿ ಅಂದರೆ ರಾಜನು ಹೇಗೆ ನಿಯಮಿಸ್ತಾನೋ ಭೃತ್ಯರನ್ನು ಹಾಗೆ ಅಲ್ಲ, ಮತ್ತು ಯಾವುದನ್ನು ನಿಯಮಿಸ್ತಾನೋ ಅದರ ಇರುವಿಕೆ, ಅದರ ಪ್ರತೀತಿ, ಅದರ ಚಲನೆ ಎಲ್ಲವೂ ಅವನ ಅಧೀನ. ಆದ್ದರಿಂದ ಅವನಿಗೆ ನಿಯಮನ ಕಷ್ಟ ಆಗೋದಿಲ್ಲ. ಇಲ್ಲಿಗೆ ಅಂತರ್ಯಾಮ್ಯಧಿಕರಣ ಮುಗಿಯಿತು. ಮುಂದಿದ್ದು ಅದೃಶ್ಯತ್ವಾಧಿಕರಣ. ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಸೂತ್ರ. ಯತ್ತದದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಅಂತ. ನಿತ್ಯಂ ವಿಭುಂ ಸರ್ವಗತಂ ಸೂಕ್ಷ್ಮಂ ಅಂತ. ಇಲ್ಲಿ ಅದೃಶ್ಯಂ ಅನ್ನೋ ಪದ ಇದೆ. ಅಂದರೆ ಯಾವುದನ್ನು ತಿಳಿಯೋದಕ್ಕೆ ಆಗಲ್ಲವೋ ಅಂತ. ಯಾವುದದು ಅಂತ ಪ್ರಶ್ನೆ. ಅದಕ್ಕೆ ಅದೃಶ್ಯತ್ವಾದಿ ಗುಣಕಃ, ಇಲ್ಲಿ ಅದೃಶ್ಯತ್ವೇನ ಹೇಳಲ್ಪಟ್ಟವನು ಪರಮಾತ್ಮ. ಧರ್ಮೋಕ್ತೇ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ. ಯಾರು ಸರ್ವಗತ? ಪರಮಾತ್ಮನೇ. ಆದ್ದರಿಂದ ಇಲ್ಲಿ ಅದೃಶ್ಯತ್ವಾದಿ ಗುಣವುಳ್ಳವನಾಗಿ ಹೇಳಲ್ಪಟ್ಟವನು ಪರಮಾತ್ಮನೇ ಅಂತ ಸೂತ್ರದ ಅಧಿಕರಣದ ಅರ್ಥ. ಅತ್ರ ಯತ್ತದದೃಶ್ಯಂ ಇತ್ಯಾದಿ ವಾಕ್ಯೋಕ್ತಾನಾಂ ಅದೃಶ್ಯತ್ವಾದೀನಾಂ ಧರ್ಮಾಣಾಂ ಬ್ರಹ್ಮಣಿ ಸಮನ್ವಯಃ ಪ್ರತಿಪಾದ್ಯತೆ ತೇಷಾಂಚ ಉಕ್ತರೀತ್ಯಾ ಬ್ರಹ್ಮಸ್ವರೂಪತ್ವಂ ಅಭ್ಯುಪಗತಂ ತದಭ್ಯಧಿಕ ಶಂಕಯಾ ಆಕ್ಷಿಪತಿ ಗುಣೇತಿ. ಸೂತ್ರಗಳಲ್ಲಿ ಏನೇನು ಧರ್ಮಗಳನ್ನು ಸಮರ್ಥನೆ ಮಾಡ್ತಾರೋ ಅವೆಲ್ಲ ಬ್ರಹ್ಮಾಭಿನ್ನ, ಆನಂದಮಯ, ಸರ್ವಗತತ್ವ, ಆಕಾಶತ್ವ, ಈ ಧರ್ಮಗಳೆಲ್ಲ ಬ್ರಹ್ಮನಲ್ಲಿ ತಸ್ವರೂಪ, ಗುಣಗುಣಿ ಭೇದ ಇಲ್ಲ. ಇಲ್ಲಿ ಯಾವ ಧರ್ಮ ಸಮನ್ವಯ ಮಾಡ್ತಾರೆ? ಅದೃಶ್ಯತ್ವ. ಇದು ಬ್ರಹ್ಮನಲ್ಲಿ ಇದೆ ಅಂದರೆ ಇದು ಬ್ರಹ್ಮಸ್ವರೂಪ ಆಗಬೇಕು. ಬ್ರಹ್ಮನಲ್ಲಿ ಇರುವ ಧರ್ಮಗಳೆಲ್ಲ ಬ್ರಹ್ಮಸ್ವರೂಪ, ಅದು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆಬ್ಜೆಕ್ಷನ್ ಆಚಾರ್ಯರು. ಗುಣಕ್ರಿಯಾದಯೋ ಭಾವಾಃ ಯದಿ ವಾ ಸ್ಯುರಭೇದಿನಃ ಅಭೇದೋ ಭಾವಧರ್ಮಾಣಾಂ ಬ್ರಹ್ಮಣಾ ಯುಜ್ಯತೆ ಕಥಂ. ಪ್ರಶ್ನೆಯನ್ನು ಮಾತ್ರ ಮಾಡಿದೆ ಅನುವ್ಯಾಖ್ಯಾನ. ಇದುವರೆಗೆ ಗುಣಕ್ರಿಯಾದಯ ಧರ್ಮಾಃ, ಗುಣ ಯಾವುದು? ಸರ್ವಗತತ್ವ, ಕ್ರಿಯಾ ಅತೃತ್ವ, ಇಂಥ ಧರ್ಮಗಳನ್ನು ಅಭೇದಿನಃ ಬ್ರಹ್ಮನಿಗೆ ಹೇಳಿದೆ. ಅದು ಬ್ರಹ್ಮನಿಗಿಂತ ಅಭಿನ್ನ, ಗುಣವೂ ಬ್ರಹ್ಮನಿಗಿಂತ ಅಭಿನ್ನ, ಅವನಲ್ಲಿರುವ ಕ್ರಿಯೆಯು ಸಂಹಾರಾದಿ ಕ್ರಿಯೆಯೂ ಬ್ರಹ್ಮಾಭಿನ್ನ, ಒಪ್ಕೊಳ್ಳೋಣ. ಆದರೆ ಇಲ್ಲಿ ಮಾಡುವ ಧರ್ಮ, ಸಮನ್ವಯ ಮಾಡಿದ ಧರ್ಮ ಅದೃಶ್ಯತ್ವ. ಆ ಅಂತ ನಿಷೇಧಾರ್ಥಕ ಶಬ್ದ ಇದೆ, ಅದನ್ನು ಬಿಡಿಸಿದರೆ ದೃಶ್ಯತ್ವಾಭಾವ. ನೋಡಿ, ಇದು ದೃಶ್ಯ ಪರಮಾತ್ಮ, ದೃಶ್ಯತ್ವಾಭಾವ ಉಳ್ಳವನು. ಅವನಲ್ಲಿ ಏನು ಧರ್ಮ ಬಂತು? ಅಭಾವ. ಅವನಲ್ಲಿರುವ ಧರ್ಮ ಅವನೇ ಆಗಬೇಕು. ಬ್ರಹ್ಮಭಾವ, ಅವನಲ್ಲಿರುವ ಧರ್ಮ ಅಭಾವ. ಭಾವಾಭಾವ ಎರಡು ಒಂದಾಗಬಹುದಾ? ಸಾಧ್ಯ ಇಲ್ಲ. ಚೇತನ ಜಡ ಒಂದು ಹೇಗಾಗೋಕ್ಕೆ ಸಾಧ್ಯ ಇಲ್ವೋ, ಭಾವ ಅಭಾವ ಎರಡು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮೀಮಾಂಸಕರು ಹೇಳ್ತಾರೆ ಅಭಾವ ಅಧಿಕರಣ ಸ್ವರೂಪ ಅಂತ. ನಾವು ಒಪ್ಪಲ್ಲ. ನೋಡಿ, ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು. ಹಾಂ, ಅಂದರೆ ಕೂಡಿಸ್ತಾರೆ ಅದನ್ನು. ಹೇಗೆ ಅಂತ, ಹೇಗೆ ಅಂತ ಕೂಡಿಸ್ತಾರೆ. ಅಭಾವವು ಬ್ರಹ್ಮಸ್ವರೂಪ ಅಂತ ಒಪ್ಪಲ್ಲ, ಒಪ್ಪದೇ ಕೂಡಿಸ್ತಾರೆ. ಹೇಗೆ ಅಂತ,
ಆನನ್ ನೋಡಿ, ಗುಣಕ್ರಿಯಾದಯ ಭಾವಾ ಯಜಿವಾಸ್ಯುರಭೇದಿನ. ಬ್ರಹ್ಮನ ಜೊತೆ ಅಭೇದ ಇರಬಹುದು, ಆದರೆ ಅಭೇದ ಅಭಾವಧರ್ಮಾಣ, ಅಭಾವಧರ್ಮದೊಂದಿಗೆ ಬ್ರಹ್ಮನಿಗೆ ಅಭೇದ. ಬ್ರಹ್ಮಣ ಕಥಂ ಯುಜ್ಯತೆ, ಹೇಗೆ ಸಾಧ್ಯ ಅಂತ ಕೇಳಿದರು ಆಚಾರ್ಯ. ಆನಂದಾದಯ ಗುಣಾ, ಗುಣಕ್ರಿಯಾದಯ ಅಂತಿದೆ, ಗುಣ ಅಂದರೆ ಆನಂದಾದಿ ಗುಣಗಳು. ಸಂಹರಣಾದಿ ಕ್ರಿಯಾ, ಎರಡನೇದು ಗುಣಕ್ರಿಯ ಭಾವ, ಆದಿಶಬ್ದದಿಂದ ಸರ್ವಗತತ್ವಾದಿ ಭಾವಾಹ. ಇವಿಷ್ಟು ಧರ್ಮಗಳು ಅನ್ನಮಯಾದಿ ರೂಪಾಣಿ, ಪುಚ್ಛಾದಿ ಅವಯವಾಶ್ಚ ಯಜಿ ಅಭೇದಿನಃ ಅಂಗೀಕೃತಾಃ ತದಾ ತಥಾ ಶುರ್ವಾ. ಅಭೇದ ಇರಬಹುದು ಅವಕ್ಕೆ. ತೇಷಾಂ ಭಾವತ್ವೇನ ವಕ್ಷ್ಯಮಾಣ ಅನುಪಪತ್ತೇ ಅಭಾವಾತ್. ಬ್ರಹ್ಮನೂ ಭಾವ, ಈ ಧರ್ಮಗಳೂ ಭಾವ, ಎರಡೂ ಒಂದೇ ಆಗ್ಬೋದು. ವಕ್ಷ್ಯಮಾಣ ಅನುಪಪತ್ತಿ ಅಂದರೆ ಅದೃಶ್ಯತ್ವ ಅಭಾವ, ಬ್ರಹ್ಮಭಾವ ವಿರುದ್ಧ ಆಯಿತು, ಇವೆರಡು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಾಬ್ಲಮ್ ಇಲ್ಲಿ ಇಲ್ಲ. ಅನುಪಪತ್ಯಂತರಾಣಾಂಚ ಪರಿಹೃತತ್ವಾತ್. ಕ್ರಿಯೆಯು ಬ್ರಹ್ಮನ ರೂಪ ಆಗುವುದು ಹೇಗೆ, ದೊಡ್ಡ ಚರ್ಚೆ ಹೋದ ಪಾಠದಲ್ಲಿ ಬಂತು. ಕ್ರಿಯೆಯು ಅನಿತ್ಯ, ಬ್ರಹ್ಮ ನಿತ್ಯ, ನಿತ್ಯ ಅನಿತ್ಯಗಳಿಗೆ ಅಭೇದ ಬರುವುದು ಹೇಗೆ, ಕ್ರಿಯೆಯು ನಿತ್ಯ, ವ್ಯಕ್ತಿ ಶಕ್ತಿ ಅಂತ ಒಪ್ಪಿದ್ದೇವೆ. ಹೀಗೆ ತೊಂದರೆ ಬರೋದನ್ನೆಲ್ಲ ಪರಿಹಾರ ಮಾಡಿದ್ದೇವೆ, ಅವೆಲ್ಲ ಬ್ರಹ್ಮಾಭಿನ್ನ ಒಪ್ಕೊಳ್ಳೋಣ. ಅದೃಶ್ಯತ್ವಾದೀನಾಂತೂ ಧರ್ಮಾಣಾಂ ಬ್ರಹ್ಮಣ ಅಭೇದ ನಯುಜ್ಯತೆ ತೇಷಾಂ ಅಭಾವತ್ವಾತ್. ವಿರುದ್ಧತ್ವಾತ್ ಇತಿ ಪರಿಹರತಿ ನಾಭಾವ ಇತಿ. ಇದಕ್ಕೆ ಪರಿಹಾರವನ್ನು ಮುಂದಿನ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಏನು ಅಂದರೆ, ನಾಭಾವೋ ಭಾವ ಇತಿ ಚ ವಿಶೇಷ ಪ್ರಾಯಶೋ ಭವೇತ್. ಇದರ ಅರ್ಥ ಟೀಕಾಕೃತ್ಪಾದರೆ ಹೇಳ್ತಾರೆ, ಇಹ ಹಿ ದೃಶ್ಯಾಧನ್ಯ ಅದೃಶ್ಯ ತಸ್ಯ ಭಾವ ಅದೃಶ್ಯತ್ವಂ ಇತಿ ಅದೃಶ್ಯತ್ವಾದಿಶಬ್ದೈಹಿ ದೃಶ್ಯಾದ್ಯನ್ಯೋನ್ಯಾಭಾವ ಅಭಿಧೀಯತೆ ಅಶ್ವಾದನ್ಯ ಅನಶ್ವ ತಸ್ಯ ಭಾವ ಅನಶ್ವತ್ವಂ ಇತಿ ಯಥಾ ನ ಪುನಃ ತತ್ಪ್ರಾಗಭಾವಾದಿಹಿ ಅಸಾಮರ್ಥ್ಯೇನ ಸಮಾಸ ಅಸಂಭವಾತ್. ಇಲ್ಲಿ ಅದೃಶ್ಯ ಅನ್ನೋ ಶಬ್ದಕ್ಕೆ ಎರಡರ್ಥ ಮಾಡಬಹುದು. ಅಮನುಷ್ಯ ಅಂದರೆ ಏನರ್ಥ ನೋಡಿ, ಇದು ಅಚೇತನ ಅಂದರೆ ಏನರ್ಥ, ಚೇತನ ಅಲ್ಲ. ನೆಗೇಷನ್ ಎರಡಿದೆ, ಅಲ್ಲ ಇಲ್ಲ, ಒಂದು ಸಾಬ್ರ ದೇವರು ಒಂದು ನಮ್ಮದು, ಆಯಿತಾ. ಅಲ್ಲ ಅಂದರೆ ಅನ್ಯೋನ್ಯಭಾವ, ಇದು ಚೇತನ ಅಲ್ಲ, ಪುಸ್ತಕವು ಟೇಬಲ್ ಅಲ್ಲ ಅಂದರೆ ಭೇದ, ಮನುಷ್ಯನು ಹಸು ಅಲ್ಲ
ಹಸುವಿನ ಭೇದ ಮನುಷ್ಯನಲ್ಲಿ ಇದೆ. ಹಾಗೆ ಅದೃಶ್ಯ ಅನ್ನೋ ಶಬ್ದಕ್ಕೆ ಇದೆಲ್ಲ ದೃಶ್ಯ, ಪರಮಾತ್ಮನು ದೃಶ್ಯ ಅಲ್ಲ. ಅಂದರೆ ದೃಶ್ಯದ ಭೇದ, ಭೇದ ಅಂದರೆ ಅನ್ಯೋನ್ಯಾಭಾವ. ಈ ಭೇದವನ್ನು ನಾವು ಅಭಾವ ಅಂತ ಕನ್ಸಿಡರ್ ಮಾಡಲ್ಲ. ಆಚಾರ್ಯರು ಅಭಾವ, ಭಾವ, ಅಭಾವ ಅಂತ ಜಡವನ್ನು ಎರಡು ವಿಭಾಗ ಮಾಡಿ, ಅಭಾವ ಅಂದರೆ ಪ್ರಾಗಭಾವ, ಧ್ವಂಸ, ಅತ್ಯಂತಾಭಾವ, ಮೂರೇ ಅಭಾವ. ಅನ್ಯೋನ್ಯಾಭಾವ ಭೇದ ಏನಿದೆಯೋ ಇದು ಅಭಾವ ಅಲ್ಲ. ಅಲ್ಲಿಗೆ ಅದೃಶ್ಯ ಅನ್ನೋದಕ್ಕೆ ಅರ್ಥ ಏನು? ದೃಶ್ಯವಲ್ಲದವನು ಬ್ರಹ್ಮ. ಇದು ಭಾವನೋ ಅಭಾವನೋ? ದೃಶ್ಯ ಭಿನ್ನ, ದೃಶ್ಯ ಭೇದ. ಭೇದವು ಅಭಾವನೋ ಭಾವನೋ? ಭಾವ. ಆಚಾರ್ಯರ ರೀತಿಯಿಂದ ಅದು ಭಾವ. ಆದ್ದರಿಂದ ಅದೃಶ್ಯತ್ವ ಅಂದರೆ ಭೇದ. ಅದೃಶ್ಯ ಅಂದರೆ ಭೇದ ಉಳ್ಳವನು. ಅದೃಶ್ಯತ್ವ ಅಂದರೆ ದೃಶ್ಯದ ಭೇದ. ಇದು ಭಾವ. ಬ್ರಹ್ಮನೂ ಭಾವ, ಗುಣನೂ ಭಾವ. ಗುಣ ಮತ್ತು ಬ್ರಹ್ಮನಿಗೆ ಅಭೇದ ಇವ ಕೂಡುತ್ತೆ. ಅದೃಶ್ಯ ಅನ್ನೋದಕ್ಕೆ ನೋಡಿ, ಅಮನುಷ್ಯ ಅಂದರೆ ಮನುಷ್ಯನಲ್ಲ, ಆರ್ ಮನುಷ್ಯತ್ವ ಇಲ್ಲ. ಇಲ್ಲ ಅಂತಲೂ ಅರ್ಥ ಹೇಳ್ಬೋದು, ಅಲ್ಲ ಅಂತಲೂ ಅರ್ಥ ಹೇಳ್ಬೋದು. ಈ ಪುಸ್ತಕವು ಅಚೇತನ, ಚೇತನ ಅಲ್ಲ. ಪುಸ್ತಕದಲ್ಲಿ ಚೇತನತ್ವ ಇಲ್ಲ. ಇಲ್ಲ ಅಂದರೆ ಅದು ಅತ್ಯಂತ ಅಭಾವ. ಇಲ್ಲ ಅನ್ನೋ ಅರ್ಥವನ್ನು ಇಲ್ಲಿ ಟೀಕಾಕೃಪಾದರೆ ಹೇಳ್ತಾರೆ, ಅನಶ್ವ ಗೌಹು ಅನಶ್ವಃ ಅಂತೀವಿ. ಏನರ್ಥ? ಅಶ್ವ ಅಲ್ಲ. ಈ ಅರ್ಥ ಮಾಡಬೇಕು ಹೊರತು ಅಶ್ವತ್ವ ಇಲ್ಲ ಅನ್ನೋ ಅರ್ಥ ಮಾಡಬಾರ್ದು. ಯಾಕೆಂದರೆ ಇಲ್ಲ ಅಂತ ಅರ್ಥ ಮಾಡಬೇಕಾದ್ರೆ ಕ್ರಿಯೆ ಬೇಕು. ಗವಿ ಅಶ್ವತ್ವಂ ನಾಸ್ತಿ, ಅಸ್ತಿ ಆ ಕ್ರಿಯೆ ಇದ್ದರೆ ಮಾತ್ರ ಅತ್ಯಂತ ಅಭಾವ ಅರ್ಥ. ಅದಕ್ಕೆ ನೆಗೇಷನ್, ಅಭಾವವನ್ನು ಹೇಳಬೇಕಾದ್ರೆ ನನ್ಯು, ಅಭಾವವನ್ನು ಹೇಳಬೇಕಾದ್ರೆ ಕ್ರಿಯೆ ಬೇಕು. ಇಲ್ಲಿ ಅನಶ್ವಃ ಎಂಬಲ್ಲಿ ಯಾವ ಕ್ರಿಯೆನೂ ಇಲ್ಲ. ಅದನ್ನು ನೆಗೇಷನ್ ಅರ್ಥ ಹೇಳಬಾರ್ದು, ಭೇದ ಅರ್ಥ ಹೇಳಬೇಕು. ಅಶ್ವ ಅಲ್ಲ ಅಂತ ಅರ್ಥ ಹೇಳಬೇಕು. ಆದ್ದರಿಂದ ಅದೃಶ್ಯ ಅಂದರೆ ದೃಶ್ಯ ಭೇದ ಅಂತ ಅರ್ಥ. ಭೇದವು ಭಾವ, ಅಭಾವ ಅಲ್ಲ. ಬ್ರಹ್ಮನೂ ಭಾವ, ಅದೃಶ್ಯತ್ವನೂ ಭಾವ, ಎರಡು ಒಂದಾಗಬಹುದು. ಇಲ್ಲ ಅನ್ನೋದು ಅಭಾವ, ಅಲ್ಲ ಅನ್ನೋದು ಭಾವ. ಇಲ್ಲಿ ಕತ್ತಲು ಇಲ್ಲ ಅಂದರೆ ಅಭಾವ. ಇದು ಮನುಷ್ಯ ಅಲ್ಲ, ಭೇದ. ಹೀಗೆ ಭೇದವು ಭಾವ, ಇಲ್ಲ ಅನ್ನೋದು ಅಭಾವ, ಅದೃಶ್ಯ ಅಂದರೆ ಭೇದ. ಆದ್ದರಿಂದ ಅದು ಬ್ರಹ್ಮಸ್ವರೂಪ ಆಗಬಹುದು. ದೃಶ್ಯಾದಿ ವಿರೋಧಿತ್ವಂ ಅರ್ಥಃ ಅಸ್ತು ಇತಿ ಚೇನ್ನ ಸಹ ಅನವಸ್ಥಾನ ವಜ್ಯಘಾತಕ ಭಾವ ಅಭಾವಲಕ್ಷಣ ವಿರೋಧಾನಾಂ ಅಸಂಭವಾತ್ ತಾದಾತ್ಮ್ಯ ವಿರೋಧಸ್ಯ ಚ ಅನ್ಯೋನ್ಯಾಭಾವ ಅನತಿರೇಕಾತ್. ನೀವು ಅದೃಶ್ಯ ಅನ್ನೋದಕ್ಕೆ ಏನು ಅರ್ಥ ಮಾಡಿದಿರಿ? ದೃಶ್ಯ ಅಲ್ಲ ಅಂತ. ದೃಶ್ಯ ವಿರೋಧಿ ಅಂತ ಅರ್ಥ ಮಾಡಿರಿ. ನ ಅನ್ನೋ ನೆಗೇಷನಿಗೆ ವಿರೋಧ ಅಂತ ಅರ್ಥ ಇದೆ. ಅಭಾವ, ಭೇದ, ವಿರೋಧ, ಮೂರು ಅರ್ಥ ಇದೆ ನನಗೆ. ನೋಡಿ ಉದಾಹರಣೆಗೆ ಅಸುರಾಹ ಅಂತೀವಿ, ಏನರ್ಥ? ಸುರರಿಗೆ ವಿರೋಧಿಗಳು ಅಂತ ಅರ್ಥ. ಸುರರ ಶತ್ರುಗಳು ಅಸುರರು. ಇಲ್ಲಿ ಅ ಅನ್ನೋದಕ್ಕೆ ನೆಗೇಷನಿಗೆ ಅರ್ಥ ಏನು? ವಿರೋಧ. ಅದೃಶ್ಯ ಅನ್ನೋದು ಕೂಡ ದೃಶ್ಯ ವಿರೋಧಿ ಅಂತ ಅರ್ಥ. ಬ್ರಹ್ಮನು ದೃಶ್ಯಕ್ಕೆ ವಿರೋಧಿ. ಹೀಗೆ ಅರ್ಥ ಮಾಡಿರಿ. ಅಲ್ಲ, ವಿರೋಧ ಅಂದರೆ ನಾವು ಹಿಂದೆ ಹೇಳಿದ್ದೇವೆ, ಎರಡು ಮೂರು ರೀತಿ ಇದೆ ವಿರೋಧ.
ಸಹ ಅನವಸ್ಥಾನ ವಜ್ಯಘಾತುಕ ಭಾವ ಮತ್ತು ಭಾವಾಭಾವ ಮೂರು ವಿರೋಧ ಇದೆ. ದೃಶ್ಯಕ್ಕೆ ವಿರೋಧಿ ಬ್ರಹ್ಮ ಅಂತೀರಿ. ಸಹ ಅನವಸ್ಥಾನ ಇಟ್ಕೊಳ್ಳೋಣ, ದೃಶ್ಯ ಇದ್ದಲ್ಲಿ ಬ್ರಹ್ಮ ಇರಲ್ಲ, ಹೇಳ್ಬೋದಾ? ದೃಶ್ಯವಾದ ಪುಸ್ತಕ ಇದೆ ಇಲ್ಲಿ ಟೇಬಲಲ್ಲಿ, ಬ್ರಹ್ಮ ಇದಾನೋ ಇಲ್ವೋ? ಆ ಸಹ ಅನವಸ್ಥಾನ ಇರಲ್ಲ. ಬೆಕ್ಕಿಗೂ ಇಲಿಗೂ ಸಹ ಅನವಸ್ಥಾನ, ಬೆಕ್ಕಿದ್ರೆ ಇಲಿ ಇರಲ್ಲ, ಇಲಿ ಇದ್ದರೆ ಬೆಕ್ಕಿರಲ್ಲ. ಅಂಥ ವಿರೋಧ ದೃಶ್ಯವಾದ ಪ್ರಪಂಚಕ್ಕೂ ಬ್ರಹ್ಮನಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಜ್ಯಘಾತುಕ ಭಾವ, ಬೆಳಕು ಕತ್ತಲು, ಬೆಳಕು ಬಂದರೆ ಕತ್ತಲನ್ನು ಹೊಡೆದಾಕತ್ತದು. ವಜ್ಯಘಾತುಕ, ವಜ್ಯವಾದದ್ದು ಕತ್ತಲು, ಘಾತುಕವಾದದ್ದು ಬೆಳಕು. ಇಂಥ ವಿರೋಧವನ್ನು ಪ್ರಪಂಚಕ್ಕೂ ಬ್ರಹ್ಮನಿಗೂ ಹೇಳೋಣ, ಬ್ರಹ್ಮ ಇದ್ದಲ್ಲಿ ಯಾವುದೂ ಇರಬಾರದು. ಯಾಕೆಂದರೆ ವಜ್ಯ ಘಾತುಕ ಭಾವ ವಿರೋಧ ಇದೆ, ಈ ವಿರೋಧನೂ ಇಲ್ಲ. ಇನ್ನು ಪ್ರಪಂಚಕ್ಕೂ ಬ್ರಹ್ಮನಿಗೂ ಭಾವಾಭಾವ ವಿರೋಧ. ಪ್ರಪಂಚದ ಅಭಾವನೇ ಬ್ರಹ್ಮ, ಹೌದಾ? ಅಲ್ಲ. ಅಲ್ಲಿಗೆ ವಿರೋಧ, ಮೂರು ರೀತಿಯಾದ ವಿರೋಧವು ದೃಶ್ಯ ಪ್ರಪಂಚದ ಜೊತೆ ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ನನಗೆ ಅದೃಶ್ಯ ಎಂಬಲ್ಲಿಲ್ವ ಆ ನೆಗೇಷನಿಗೆ ವಿರೋಧ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಮತ್ತೇನು ಮಾಡಬೇಕು? ಭೇದ ಅಂತಲೇ ಅರ್ಥ ಮಾಡಬೇಕು. ಬ್ರಹ್ಮನು ದೃಶ್ಯ ಪ್ರಪಂಚಕ್ಕಿಂತ ಭಿನ್ನ ಅಂತಲೇ ಅರ್ಥ. ಭೇದವು ಅಭಾವ ಅಲ್ಲ. ತಥಾಚ ಮೂಲಕ್ಕರ್ಥ ಬರೀತಾರೆ ಇವಾಗ. ಅಭಾವ ಮೂಲದಲ್ಲಿದೆ, ನಾಭಾವ, ನ ಪ್ಲಸ್ ಅಭಾವ, ಅಭಾವ ಅನ್ನೋದಕ್ಕೆ ಅರ್ಥ ಅನ್ಯೋನ್ಯಾಭಾವ ಇತಿ ಭಾವ ಇತಿ ಚ ಅಭಾವೋ ಭಾವ ಇತಿ ಚ. ಅಭಾವ ಅಂದರೆ ಅನ್ಯೋನ್ಯಾಭಾವ, ಅದೇನಾಗಿದೆ? ಭಾವನೆ ಆಗಿದೆ. ಇತಿ ಚ ಏತಯೋ ಲೋಕೇಪಿ ವಿಶೇಷ, ಮೂಲದಲ್ಲಿದೆ ವಿಶೇಷ ಅನ್ನೋದಕ್ಕೆ. ಟೀಕಾಕೃತ್ಪಾದ ಅರ್ಥ ಬರೀತಾರೆ ಭೇದ, ಅದು ಎರಡು ಶಬ್ದ ಬೇರೆ ಒಟ್ಟು ಬರೆದಿದ್ದಾರೆ ಅಲ್ಲಿ. ವಿಶೇಷೋ ಭೇದ ಅಲ್ಲ, ವಿಶೇಷ ಈಕ್ವಲ್ಸ್ ಭೇದ ಅಂತ ಅರ್ಥ. ನ ಭವೇತ್, ಅನ್ಯೋನ್ಯಾಭಾವಕ್ಕೂ ಬ್ರಹ್ಮನಿಗೂ ಭೇದ ಇಲ್ಲ. ಯಾಕೆ? ಅನ್ಯೋನ್ಯಾಭಾವವು ಭಾವ, ಬ್ರಹ್ಮನು ಭಾವ. ಆದ್ದರಿಂದ ಅವೆರಡಕ್ಕೆ ದೃಶ್ಯ ಭೇದಕ್ಕೂ ಬ್ರಹ್ಮನಿಗೂ ಅಭೇದ ಬರಬಹುದು. ಅಥವಾ ಅಭಾವ ಇತಿ ಚತುರ್ವಿಧೇಪಿ ಅಭಾವೇ ಪ್ರಾಪ್ತೇ ಅನ್ಯೋನ್ಯಾಭಾವ ಪರಿಗ್ರಹಣಾರ್ಥಂ ಪ್ರಾಯಶಃ ಇತ್ಯುಕ್ತಂ ಅನ್ಯೋನ್ಯಾಭಾವೋ ಹಿ ಪ್ರಾಗಭಾವಾದಿಭ್ಯಃ ಬಹುತರಃ ಪ್ರತಿವಸ್ತು ನಿಯತತ್ವಾತ್ ನಿತ್ಯ ಅನಾದಿ ಸಂಬಂಧಿನಃ ಪ್ರಾಗಭಾವಾದೇಹಿ ಅಭಾವಾತ್. ಅಥವಾ ಪ್ರಾಯಶಃ ಅಂತ ಮೂಲದಲ್ಲಿದೆ. ಅಭಾವವು ನೈಯಾಯಿಕರು ಅನ್ಯೋನ್ಯಾಭಾವವನ್ನು ಅಭಾವದಲ್ಲಿ ಸೇರಿಸ್ಬಿಡ್ತಾರೆ. ಅಭಾವಶ್ಚತುರ್ವಿಧ, ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ. ನಮ್ಮ ಪಾಠ ನಡೆಯೋಕ್ಕಿಂತ ಮುಂಚೆ ಪ್ರಾಗಭಾವ, ಇವಾಗ 11:15 ಆಯಿತು ಅಂದರೆ ಪ್ರಧ್ವಂಸ ಆಯಿತಾ. ಹಸುವಿನಲ್ಲಿ ಅಶ್ವತ್ವದ ಅಭಾವ ಪರ್ಮನೆಂಟ್, ಅತ್ಯಂತಾಭಾವ. ಒನ್ ಟೈಮಲ್ಲಿತ್ತು, ಆಮೇಲೆ ಹೋಯಿತು, ಇಲ್ಲ, ಅದು ಬರೋದು ಇಲ್ಲ ಹೋಗೋದಿಲ್ಲ, ಪರ್ಮನೆಂಟ್. ಅಶ್ವೇ ಗೋತ್ವಾಭಾವ, ಗವಿ ಅಶ್ವತ್ವಾಭಾವ,
ಮನುಷ್ಯೇ ಜಡತ್ವಾಭಾವ, ಜಡೇ ಮನುಷ್ಯತ್ವಾಭಾವ, ಇವೆಲ್ಲ ಏನ ಭಾವ? ಪ್ರಾಗಭಾವನೂ ಅಲ್ಲ, ಧ್ವಂಸನೂ ಅಲ್ಲ, ಅತ್ಯಂತ ಅಭಾವ. ಅಶ್ವಃ ಗೌಹು ನ, ಇದು ಅನ್ಯೋನ್ಯಭಾವ. ಹೀಗೆ ನಾಲ್ಕು ವಿಧದ ಅಭಾವ ಒಪ್ತಾರೆ. ಇದರಲ್ಲಿ ಪ್ರಾಯಶಃ ಜನರಲ್ಲಾಗಿ ಎಲ್ಲ ವಸ್ತುಗಳಿಗೂ ಸಂಬಂಧಪಟ್ಟ ಅಭಾವ ಅಂದರೆ ಅನ್ಯೋನ್ಯಭಾವ. ಅನ್ಯೋನ್ಯಭಾವ ಇಲ್ಲದ ಜಾಗಿಲ್ಲ, ಪ್ರತಿಯೊಂದು ವಸ್ತುವು ಇನ್ನೊಂದು ಅಲ್ಲ. ಸೊ ಅಲ್ಲ ಕಾಮನ್ ಟು ಆಲ್, ಇಲ್ಲ ಕಾಮನ್ ಟು ಆಲ್ ಅಲ್ಲ. ಇಲ್ಲ ಅಂದರೆ ಪ್ರಾಗಭಾವ ನೋಡ್ರಿ, ಪ್ರಾಗಭಾವ ಯಾವುದಕ್ಕಿರುತ್ತೆ? ಹುಟ್ಟುವ ವಸ್ತುವಿಗೆ ಪ್ರಾಗಭಾವ ಇರ್ತದೆ, ಹುಟ್ಟುವ ಮುಂಚೆ ಪ್ರಾಕ್ ಅಭಾವ. ಪ್ರಧ್ವಂಸ ಯಾವುದಕ್ಕಿರುತ್ತೆ? ನಾಶ ಆಗುವ ಅನಿತ್ಯ ವಸ್ತುವಿಗೆ. ಸೊ ಪ್ರಧ್ವಂಸಾಭಾವಕ್ಕೂ ಪ್ರಾಗಭಾವಕ್ಕೂ ಒಂದು ಲಿಮಿಟೇಷನ್ ಇದೆ. ಲಿಮಿಟೇಷನ್ ಇಲ್ಲದ ಪ್ರಾಯಶಃ ಎಲ್ಲ ಕಡೆ ಇರುವ ಅಭಾವ ಯಾವುದು? ಅನ್ಯೋನ್ಯ ಅಭಾವ. ಅಂದ ಪ್ರಾಯಶಃ ಅಭಾವ ಅಂದರೆ ಯಾವುದದು? ಭಾವ, ಅನ್ಯೋನ್ಯ ಅಭಾವ. ಹೀಗೆ ಮೂಲಕ್ಕೆ ಅರ್ಥ ಹೇಳಿ, ಎಲ್ಲ ಕಡೆ ಜನರಲ್ ಅಂತ ಅರ್ಥ. ಹಾಂ ಹಾಂ ಹಾಂ, ಅವೆರಡು ಕೆಲವು ಕಡೆ ಇಲ್ಲ. ನಾನು ಪ್ರಾಗಭಾವ ಪ್ರಧ್ವಂಸ ಅತ್ಯಂತಾಭಾವ ಭಿನ್ನ ಸಂಸರ್ಗಾಭಾವ ಕಿಂ ಧರ್ಮಿಣೋ ಭಿನ್ನ ಉತ ಅಭಿನ್ನ ನಾದ್ಯ ಬ್ರಹ್ಮಘತಸ್ಯಾಪಿ ಭೇದ ಪ್ರಸಂಗ ತಥಾಚ ಏವಂ ಧರ್ಮಾನ್ ಇತ್ಯಾದಿ ಶ್ರುತಿ ವಿರೋಧಾತ್ ನ ಚ ಬ್ರಹ್ಮಣಿ ನಾಸೌ ಶ್ರುತಃ ಇತಿ ವಾಚ್ಯಂ ಅಗೋತ್ರಂ ಅವರ್ಣಂ ಇತ್ಯಾದಿನಾ ಪ್ರತೀತತ್ವಾತ್. ಈ ಇಲ್ಲಿ ಒಂದು ಭಿನ್ನ ಅನ್ನೋ ಶಬ್ದ ಇದೆ ನೋಡ್ರಿ. ಪ್ರಾಗಭಾವ ಪ್ರಧ್ವಂಸ ಅತ್ಯಂತಾಭಾವ ಭಿನ್ನ ಸಂಸರ್ಗಾಭಾವ. ಇಲ್ಲಿ ಭಿನ್ನ ಅಂದರೆ ಬೇರೆ ಅಂತ ಅರ್ಥ ಉಳಿದ ಕಡೆಯಲ್ಲಿ. ಇಲ್ಲಿ ಭಿನ್ನ ಅಂದರೆ ಈ ರೀತಿಯಾಗಿ ಪ್ರಭೇದವುಳ್ಳ ಅಂತ ಅರ್ಥ ನೋಡಿ. ಸಂಸರ್ಗಾಭಾವ ನೈಯಾಯಿಕರು ಹೇಳುವಾಗ ಮೊದಲು ಅಭಾವ ದ್ವಿವಿಧ, ಸಂಸರ್ಗಾಭಾವ ಅನ್ಯೋನ್ಯಾಭಾವ. ಸಂಸರ್ಗಾಭಾವ ತ್ರಿವಿಧ, ಪ್ರಾಗಭಾವ ಪ್ರಧ್ವಂಸಾಭಾವ ಅತ್ಯಂತಾಭಾವ. ಅಲ್ಲಿಗೆ ಸಂಸರ್ಗಾಭಾವವು ಎಷ್ಟು ವಿಧ? ಮೂರು ವಿಧ ಅದನ್ನು ಹೇಳಿದ್ದಾರೆ. ಪ್ರಾಗಭಾವ ಪ್ರಧ್ವಂಸ ಅತ್ಯಂತಾಭಾವ ಭಿನ್ನ ಸಂಸರ್ಗಾಭಾವ ಅಂದರೆ ಏನರ್ಥ? ಪ್ರಾಗಭಾವ ಪ್ರಧ್ವಂಸ ಅತ್ಯಂತಾಭಾವ ಎಂಬ ಭೇದವುಳ್ಳ ಸಂಸರ್ಗಾಭಾವವು ಅಂತ ಅರ್ಥ. ಈ ಸಂಸರ್ಗಾಭಾವವು, ಇದರ ಬಗ್ಗೆ ಭೇದದ ಬಗ್ಗೆ ಪ್ರಶ್ನೆ ಅಲ್ಲ ಇದು. ನಮಗೆ ಅದೃಶ್ಯ ಅನ್ನೋದಕ್ಕರ್ಥೇನು? ದೃಶ್ಯ ಅಲ್ಲ ಭೇದ, ಅದರ ಬಗ್ಗೆ ಪ್ರಶ್ನೆ ಅಲ್ಲ. ಅತ್ಯಂತಾಭಾವ ಪ್ರಧ್ವಂಸ ಮತ್ತು ಪ್ರಾಗಭಾವ ಇದರ ಬಗ್ಗೆ ಪ್ರಶ್ನೆ. ಇದು ಧರ್ಮಿಗಿಂತ ಭಿನ್ನವೋ ಅಭಿನ್ನವೋ, ಎರಡು ಕ್ವಶನ್. ಉದಾಹರಣೆಗೆ ಇಲ್ಲಿ ಅಶ್ವ ಇಲ್ಲ, ಏನ ಅಭಾವ? ಪ್ರಾಗ ಅಶ್ವ ಇಲ್ಲ, ನಾಳೆ ಬರ್ತದೆ ಅನ್ಬಿಡ್ರಿ, ಹೋಗಲಿ. ಆನೆ ಇಲ್ಲ, ಇಲ್ಲಿ ಪರ್ಮನೆಂಟ್ ಇಲ್ಲ, ಅತ್ಯಂತ ಅಭಾವ. ಈ ಆನೆಯ ಅತ್ಯಂತಾಭಾವಕ್ಕೂ ಈ ದೇಶಕ್ಕೂ ಭೇದನೋ ಅಭೇದನೋ ಅಂತ ಕೇಳ್ತಿದ್ದಾರೆ. ಇದು ಯಾಕೆ ಅಂತ ಮುಂದೆ ಗೊತ್ತಾಗತ್ತೆ. ಭೇದನೋ ಅಭೇದನೋ, ಒಂದು ವೇಳೆ ಅತ್ಯಂತಾಭಾವಕ್ಕೂ ಧರ್ಮಿಗೂ ಅದು ಇರುವ ಜಾಗಕ್ಕೂ ಭೇದ ಅಂತ ಹೇಳಿದರೆ, ಪರಮಾತ್ಮನಲ್ಲೂ ಅನೇಕ ಅತ್ಯಂತಾಭಾವಗಳಿವೆ, ಅದು ಬೇರೆ ಪರಮಾತ್ಮ ಬೇರೆ ಅಂತಾಯಿತು. ಹೂನೋ ಊಹುನೋ ಹೂ, ಬೇರೆ ಅಂತಾದರೆ ನರಕಕ್ಕೆ ಹೋಗ್ತೀರಿ ನೀವು. ಯಾಕೆಂದರೆ ಶ್ರುತಿ ಹೇಳುತ್ತೆ, ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ. ಪರಮಾತ್ಮನಲ್ಲಿ ಅವನಕ್ಕಿಂತ ಬೇರೆಯಾದ ಧರ್ಮ ಇದೆ ಅಂತ ತಿಳ್ಕೊಂಡ್ರೆ
ಪರ್ವತದಿಂದ ನೀರು ಕೆಳಗಡೆ ಇಳಿಯುವಂತೆ ಕ್ಷಣ ಮಾತ್ರದಲ್ಲಿ ನರಕಕ್ಕೆ ಇಳಿತೀರಿ ನೀವು ಅಂತ. ಅಲ್ಲಿಗೆ ಪರಮಾತ್ಮನಲ್ಲಿರುವ ಅತ್ಯಂತಾಭಾವ ಅವನಿಗಿಂತ ಬೇರೆ ಅಂತಾದರೆ ಧರ್ಮಧರ್ಮಿಗಳಿಗೆ ಭೇದವನ್ನೊಪ್ಪಿದ ಅನರ್ಥ ಬರ್ತದೆ. ಅಲ್ಲ, ಪರಮಾತ್ಮನಲ್ಲಿ ಅತ್ಯಂತಾಭಾವನೆ ಇಲ್ಲ ಅಂತೀವಿ ಅಂದರೆ ಇಲ್ಲ ಅನ್ನುವಂಗಿಲ್ಲ, ಶ್ರುತಿ ಹೇಳಿದೆ ನೋಡಿ. ಇದೇ ಶ್ರುತಿ ನೋಡಿರಿ, ಎತ್ತದದ್ರೇಶ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ. ಅಗೋತ್ರಂ ಅಂದರೆ ಏನರ್ಥ? ದೇವರ ಗೋತ್ರ ಯಾವುದು ಕೇಳಿ. ದೇವರು ಹೇಳ್ತಾನೆ ನಂಗೆ ಗೋತ್ರನೇ ಇಲ್ಲ ಅಂತ. ಅವನು ಯಾವ ಋಷಿ ಪರಂಪರೆಯಲ್ಲೂ ಬಂದವನಲ್ಲ ಅವನು. ಅಗೋತ್ರಂ ಅಂದರೆ ಗೋತ್ರ ಇಲ್ಲದವನು. ಇಲ್ಲ ಅಂದರೆ ಏನು? ಅತ್ಯಂತ ಅಭಾವ. ಅಚಕ್ಷುಶ್ರೋತ್ರಂ ಅಂದರೆ ಏನರ್ಥ? ಕಣ್ಣು ಕಿವಿಗಳಿಲ್ಲದವನು. ಏನಿದು? ಅತ್ಯಂತ ಅಭಾವ. ಅಲ್ಲಿಗೆ ದೇವರಲ್ಲೂ ಅತ್ಯಂತ ಅಭಾವ ಇದೆ. ಆ ಅತ್ಯಂತ ಅಭಾವ ಅನ್ನೋಕ್ಕಿಂತ ಬೇರೆ. ಹಾಗಾದರೆ ಧರ್ಮಧರ್ಮಿಗಳಿಗೆ ಭೇದವನ್ನು ತಿಳಿದಂತಾಯಿತು ಅಂದ. ಭಗವಂತನಲ್ಲಿ ಅತ್ಯಂತ ಅಭಾವ ಇದೆ, ಅದು ಭಗವಂತನಿಗಿಂತ ಭಿನ್ನ ಅಂತಾದರೆ ಧರ್ಮಧರ್ಮಗಳಿಗೆ ಭೇದವನ್ನು ತಿಳಿದಂತಾಗಿ ಅನರ್ಥ ಬಂದೀತು. ನ ವಿದ್ಯತೆ ಗೋತ್ರಾಧಿಕಂ ಯಸ್ಯ ತದ್ಧಿ ತತೋಚ್ಯತೆ ಅಗೋತ್ರಂ. ಅದೃಶ್ಯಂ ಅನ್ನೋದಕ್ಕೆ ನ ದೃಶ್ಯಂ ಅದೃಶ್ಯಂ, ಅಗೋತ್ರಂ ಅನ್ನೋದಕ್ಕೆ ನಗೋತ್ರಂ ಅಗೋತ್ರಮಲ್ಲ. ನ ವಿದ್ಯತೆ ಗೋತ್ರಂ ಯಸ್ಯ, ಯಾರಿಗೆ ಗೋತ್ರ ಇಲ್ಲವೋ. ಇಲ್ಲ ಅಂದರೆ ಅತ್ಯಂತ ಅಭಾವ. ದ್ವಿತೀಯೇ ಕಿಂ ಅನ್ಯೋನ್ಯಾಭಾವ ನಿರ್ಧಾರಣೇನ ಅಭಾವ ಇತ್ಯೇವ ವಕ್ತವ್ಯಂ ತಥಾ ಚ ಅಶೇಷ ಶ್ರುತಿ ವ್ಯಾಖ್ಯಾನಂ ಭವತಿ ಇತಿ. ಇನ್ನು ಇಲ್ಲಿ ಆನೆಯ ಅಭಾವ ಇದೆ. ಆನೆಯ ಅಭಾವವು ಈ ಭೂಮಿಯು ಎರಡು ಒಂದೇ ಅಂತ, ಬೇರೆ ಬೇರೆ ಅಲ್ಲ. ಅಭಾವವು ಅಧಿಕರಣಕ್ಕಿಂತ ಅಭಿನ್ನ. ಆನೆಯ ಅಭಾವ ಬೇರೆ ಅಲ್ಲ, ಈ ಜಾಗ ಬೇರೆ ಅಲ್ಲ, ಎರಡು ಒಂದೇ ಅಲ್ಲಿ. ಬ್ರಹ್ಮನಲ್ಲಿರುವ ಅತ್ಯಂತಾಭಾವ ಬ್ರಹ್ಮಸ್ವರೂಪ ಅನ್ನಬೇಕು. ಹಾಗಾದರೆ ಅತ್ಯಂತಾಭಾವನೂ ಬ್ರಹ್ಮಸ್ವರೂಪ, ಭೇದನೂ ಬ್ರಹ್ಮಸ್ವರೂಪ. ನೀವಿವಾಗ ಅದೃಶ್ಯ ಅನ್ನೋದಕ್ಕೆ ಏನು ಅರ್ಥ ಮಾಡಿದ್ದೀರಿ? ದೃಶ್ಯ ಅಲ್ಲ. ಯಾವ ಅರ್ಥವನ್ನು ಬಿಟ್ಟ್ರಿ? ದೃಶ್ಯತ್ವ ಇಲ್ಲ ಅನ್ನೋ ಅರ್ಥವನ್ನು ಬಿಟ್ಟ್ರಿ. ಯಾಕೆ? ಇಲ್ಲ ಅಂದಾಗ ಅತ್ಯಂತ ಅಭಾವ ಬಂತು. ಅತ್ಯಂತ ಅಭಾವ ಅಭಾವ, ಬ್ರಹ್ಮ ಭಾವ, ಎರಡಕ್ಕೂ ಅಭೇದ ಕೂಡಲ್ಲ ಅಂತ. ಇವ ಕೂಡಲ್ಲ ಅಂತಿಲ್ಲ ತಾನೆ, ಅಭಾವವು ಅಧಿಕರಣವು ಒಂದೇ ಅಂತೀರಿ. ಮತ್ತು ಕಷ್ಟಪಟ್ಕೊಂಡು ಅದೃಶ್ಯ ಶಬ್ದಕ್ಕೆ ದೃಶ್ಯ ಅಲ್ಲ ಅಂತ ಯಾಕೆ ಅರ್ಥ ಮಾಡ್ತೀರಿ? ದೃಶ್ಯತ್ವ ಇಲ್ಲ ಅಂತಲೇ ಅರ್ಥ ಮಾಡಿರಿ. ಅದರಿಂದ ಒಂದು ಪ್ರಾಫಿಟ್ಟು ಇದೆ ನೋಡಿ. ಈ ಸೂತ್ರದಲ್ಲಿ ಅಧಿಕರಣದಲ್ಲಿ ಅದೃಶ್ಯತ್ವಾದಿ ಗುಣಕಃ ಅಂದಿತ್ತು. ಎತ್ತದ ಅದ್ರೇಶ್ಯಂ, ಅದ್ರೇಶ್ಯಂ ಅಂದ್ರೇನು? ದೃಶ್ಯ ಅಲ್ಲ. ಅಗೋತ್ರಂ ಅಂದ್ರೇನು? ಗೋತ್ರ ಇಲ್ಲ. ಅವರ್ಣಂ ಅಂದ್ರೇನು? ಬಣ್ಣ ಇಲ್ಲ. ಉಳಿದಿದ್ದೆಲ್ಲ ಇಲ್ಲ, ಇದೊಂದು ಮಾತ್ರ ಅಲ್ಲ ಅಲ್ವಾ? ನೀವು ಇಲ್ಲ ಅನ್ನೋದು ಬ್ರಹ್ಮಸ್ವರೂಪ ಅಂತಾದರೆ ಇದನ್ನು ಇಲ್ಲ ಅಂತಲೇ ಮಾಡಿಬಿಡ್ರಿ. ಅದೃಶ್ಯ ಅಂದರೆ ದೃಶ್ಯತ್ವ ಇಲ್ಲ, ಗೋತ್ರ ಇಲ್ಲ, ವರ್ಣ ಇಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಎಲ್ಲ ಇಲ್ಲಕ್ಕೂ ಅರ್ಥ ಹೇಳಿದಂಗಾಯಿತು. ಇಡೀ ಶ್ರುತಿಗೆ ಈ ಅಧಿಕರಣದಲ್ಲಿ ವ್ಯಾಖ್ಯಾನ ಮಾಡಿದಂತಾಯಿತು. ಒಂದನ್ನು ಮಾತ್ರ ಅಲ್ಲ ಅಂದ್ಕೊಂಡು ಉಳಿದಿದ್ದೆಲ್ಲ ಇಲ್ಲ ಅಂದರೆ ಪಕ್ಷಪಾತ ಅಲ್ವಾ? ಆದ್ದರಿಂದ ಅಭಾವವು ಅಧಿಕರಣ ಸ್ವರೂಪ ಅಂತ ಹೇಳಿದ್ರೂ ತೊಂದರೆ, ಅಲ್ಲ ಅಂದರೂ ತೊಂದರೆ. ಏನು ಮಾಡ್ತೀರಿ ಅಂತ ಟೀಕಾಚಾರು ಸಮಸ್ಯೆ ಇಟ್ಬಿಟ್ರು. ಈ ಕಡೆ ಬಂದರೂ ಕುಣಿಕೆ, ಈ ಕಡೆ ಬಂದರೂ ಕುಣಿಕೆ, ಯಾವ ಕುಣಿಕೆಗೆ ತಲೆ ಹಾಕ್ತೀರಿ ನೀವು ಅಂತ. ಹಾಂ ಹೌದು ಹೌದು, ಇಲ್ಲ ಅಂತ ಹೇಳಿ ಅಲ್ಲ ಅಂತ ಹೇಳ್ಬೋದಾ? ಅಲ್ಲ ಇಲ್ಲ ಎರಡು ಸೇಮ್, ಒಂದು ಭೇದ ಒಂದು ಅಭಾವ ಅಷ್ಟೇ. ಅದಕ್ಕೆ ದೃಶ್ಯ ಅಲ್ಲ ಅಂದರೆ ಶ್ರುತಿಯೇ ಹೇಳುತ್ತೆ ತೃತೀಯ ಅಧ್ಯಾಯದಲ್ಲಿ. ಅವನು ಶತಪ್ರಯತ್ನ ಮಾಡಿದ್ರೂ ಕೂಡ ಅದೃಶ್ಯ ಅಂತ. ಮತ್ತು ನಾವೆಲ್ಲ ದೇವರು ನೋಡಬೇಕು ನೋಡಬೇಕು ನೋಡಬೇಕು,
ನೀವು ನೋಡಬೇಕು ನೋಡಬೇಕು ಅಂತ ತುಂಬ ಆಸೆ ಪಟ್ಟರೆ ಪಾಪ ಮಗು ಕಾಯ್ತಾ ಇದೆ, ಒಂದು ಸತಿ ನೋಡಿಸ್ತೇನೆ ನಾನು ಅಂತ ಅವನು. ಅವನೇನಾದರೂ ನಿಮ್ಮ ಮೇಲೆ ಕೃಪೆಯಿಂದ ನೋಡುವಂತಾಗಬೇಕು ಹೊರತು ವಸ್ತುತಸ್ತು ಅವನು ಗಾಳಿಯಂತೆ ಸರ್ವಥಾ ಅದೃಶ್ಯ. ಗಾಳಿ ಅಪಿ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ, ಸಂರಾಧನೆ ಭೂತಗಳಾದರೂ ತುಂಬ ಆರಾಧನೆ ಮಾಡಿದರೆ ಒಂದು ದಿವಸ ನಿಮಗೆ ಕನಸಿನಲ್ಲಿ ಭೂತ ಬರಬಹುದು, ದೇವರು ಬರಲ್ಲ ಅಂತಾರೆ. ಅಪಿ ಸಂರಾಧನೆ ಏನು ಮಾಡಿದರೂ ಅವನು ತೋರೋದಿಲ್ಲ, ಅದೃಶ್ಯತ್ವ ಅವನ ಸ್ವಭಾವ ಅನ್ನತ್ತೆ. ಅವನ ಕೃಪೆ ಪಟ್ಟರೆ ಪಾಪ ತುಂಬ ದಿವಸದಿಂದ ಒದ್ದಾಡ್ತಾ ಇದ್ದಾರೆ ಅವರ ತಾ ಉಪವಾಸ ಅಂತ, ಒಂದು ದಿವಸ ಅವನಿಗೆ ಕಾಣಿಸ್ತೀನಿ ನಾನು ಅಂತ ದೇವರು ತೋರಿಸಿದರೆ ತೋರಿಸ್ತಾನೆ ಅಷ್ಟೇ, ಅದು ಅದೃಶ್ಯತ್ವ ಅಂದರೆ ಆಗತ್ತ. ಎಲ್ಲಿ ಹೇಳಿದ್ದಾನೆ? ಹಾಂ, ಏನಂತ? ಹೌದು, ರಾಮನಾಗಿ ಬಂದಾಗ ಅವನಿಗೂ ಗೊತ್ತಾ ಇತ್ತು ರಾಮನ ವಂಶ. ಕ್ಷತ್ರಿಯ ಹೌದೋ ಅಲ್ಲೋ ಅವನು? ಕ್ಷತ್ರಿಯ. ಬ್ರಾಹ್ಮಣ ಹೌದೋ ಅಲ್ಲೋ? ಹೌದು, ಅವನು ಪರಶುರಾಮನಾಗಿದ್ದಾನೆ. ಅದು ಭೂಮಿಯಲ್ಲಿ ತೋರುವಂತಹದ್ದು, ಅವನಿಗೆ ಎಲ್ಲ ಗೋತ್ರನೂ ಇದೆ, ಅದರಿಂದ ಯಾವ ಗೋತ್ರನೂ ಇಲ್ಲ. ದೇವರಿಗ ನೋಡಿ ರೂಪ ಇಲ್ಲ ಅಂತೇವೆ ನಾವು. ಅವರ್ಣಂ, ಅದೇ ಆದಿತ್ಯವರ್ಣಂ ತಮಸಸ್ತು ಪಾರೇ ಅಂತ. ಅವರ್ಣಂ ಅಂದರೆ ನಮ್ಮ ಭೌತಿಕ ವರ್ಣಗಳು ಇಲ್ಲ. ಈ ಕಲರ್ ಇದೆಯಲ್ಲ, ಎಷ್ಟೇ ಕಲರ್ ಇರಲಿ ಒಂದಲ್ಲ ಒಂದು ಟೈಮಿಗೆ ಫೇಡ್ ಆಗುತ್ತೆ, ಅದು ಭೌತಿಕ. ಪರಮಾತ್ಮನದು ಭೌತಿಕ ಅಲ್ಲ, ಅಭೌತಿಕ ಕಲರ್. ಹಾಗೆ ಅಚಕ್ಷುಹು ಅಂದರೆ ಕಣ್ಣಿಲ್ಲ ಅಂದರೆ, ನಮ್ಮಂಥ ಒಂದು ದಿವಸ 70 ನಂತರ ಕುರುಡಾಗುವ ಕಣ್ಣಿಲ್ಲ ಅವನಿಗೆ, ಮತ್ತು ಅಲೌಕಿಕವಾದ ದಿವ್ಯ ದೃಷ್ಟಿ ಇದೆ ಅಂತ ಅರ್ಥ. ಅತ್ರ ಬ್ರೂಮಃ. ಗಂಟೆ ಗಂಟೆ ಎಷ್ಟಾಯಿತು? ಆಯ್ತಾ? ಹಾಂ, 2 ನಿಮಿಷ ಪೂರ್ವಪಕ್ಷದಲ್ಲಿ ನಿಲ್ಲಿಸಿದ್ದೇವೆ. ಒಂದು ವಾಕ್ಯ ಓದ್ತೇನೆ. ಭಿನ್ನ ಏವ ಧರ್ಮಿಣ ಪ್ರಾಗಭಾವಾದಿಹಿ. ಪ್ರಾಗಭಾವ ಅತ್ಯಂತಾಭಾವ, ಧರ್ಮಿಕ್ಕಿಂತ ಬೇರೆನೋ ಒಂದೋ, ಎರಡಕ್ಕೂ ನಾವು ಒಂದು ಸ್ಟ್ಯಾಂಡ್ ತಗೋತೀವಿ. ಅಜ್ಞೋನ್ಯಾಭಾವ, ಭೇದ ಮಾತ್ರ ಧರ್ಮಿಕ್ಕಿಂತ ಭಿನ್ನ, ಉಳಿದೆಲ್ಲ ಅಭಾವಗಳು ಕೂಡ ಧರ್ಮಿಗಿಂತ ಭಿನ್ನ. ಅಲ್ಲಿಗೆ ಬ್ರಹ್ಮನಲ್ಲಿ ಅಭಾವ ಉಂಟೋ ಇಲ್ವೋ ಹೇಳಿ ನೀವು. ಧರ್ಮಿಗಿಂತ ಭಿನ್ನ ಅಂತ ಸಿದ್ಧಾಂತ ಮಾಡಿದರು. ದೇವರಲ್ಲಿ ಅಭಾವ ಇದೆ ಅಂದರೆ ದೇವರಿಗಿಂತ ಬೇರೆ ಆಗಬೇಕೋ ಇಲ್ವಾ? ಹೂವನ್ನಿ ನರಕಕ್ಕೆ ಹೋಗ್ತೀರಿ, ಅದಕ್ಕೆ ಗತಿಯನ್ನು ಹೇಳಬೇಕು. ಇದೆಂತ ಹೇಳ್ತಾರೆ ಅವರು, ಹೇಗೆ ಅಂತ ಹೇಳ್ತಾರೆ ಅದನ್ನು. ಅಂತೂ ಅತ್ಯಂತ ಅಭಾವಕ್ಕೂ ಧರ್ಮಿಗೂ ಭೇದವನ್ನೇ ಒಪ್ತೇವೆ. ಬ್ರಹ್ಮನಲ್ಲಿ ಅತ್ಯಂತ ಅಭಾವ ಇದ್ದರೆ ಅದು ಬ್ರಹ್ಮನಿಗಿಂತ ಬೇರೆ, ಆದರೆ ಬ್ರಹ್ಮನಿಗೆ ಅಭಾವವನ್ನು ಹೇಳಲ್ಲ, ಅಭಾವವತ್ವವನ್ನು ಹೇಳ್ತೇವೆ. ಇದು ವ್ಯತ್ಯಾಸ. ಅವನಲ್ಲಿ ಅಭಾವ ಇಲ್ಲ, ಅಭಾವವತ್ವ ಇದೆ. ನೋಡಿ, ಇದು ಪುಸ್ತಕ. ಈವಾಗಲೂ ಪುಸ್ತಕ ಅಂತೀರಿ, ಈ ಟೇಬಲಲ್ಲಿ ಪುಸ್ತಕ ಒತ್ವ ಇದೆ. ಒತ್ವ ಇದೆ ಅಂದರೆ ಏನು? ಪುಸ್ತಕದ ಸಂಬಂಧ, ರಿಲೇಷನ್. ಬ್ರಹ್ಮನಲ್ಲಿ ಅಭಾವದ ಸಂಬಂಧ ಇದೆ, ಆ ಸಂಬಂಧವು ಬ್ರಹ್ಮರೂಪ. ಹೀಗೆ ಅಭಾವವು ಬ್ರಹ್ಮರೂಪ ಅಲ್ಲ, ಅಭಾವ ಒತ್ವಂ ಬ್ರಹ್ಮರೂಪಂ. ಹಾಂ, ಅದನ್ನು ಬೇಕಾದರೆ ಹೇಳ್ಕೊಳ್ಳಿ. ಇಲ್ಲಿ ಮಾತ್ರ ದೃಶ್ಯ ಭೇದ ಅಂತ ನಾವು ಅರ್ಥ ಮಾಡಿದ್ದೇವೆ.